ಡಿಬೇಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ नमस्कार वीक्षकरे डिबेट अवर्गे स्वागत नानु प्रगति एस पुत्रन रस्तेय अवस्थे इवत्तिन डिबेट अवर नल्ली नावु चर्चेगे तेगेदुकोंडिरुवंतह विचार अंबागिलु पेरंपल्ली हागे इंद्राळी पर्कळ ई रस्तेय बग्गे नावु हेळ्ता होद्रे इवत्तिन कार्यक्रम साकागलिक्किल्ल अन्सुत्ते याकंत हेळिद्रे इल्लिन दुरावस्थे बग्गे हागे अवस्थेय बग्गे माताड्ता होद्रे हागे डिस्कस माड्ता होद्रे ತುಂಬಾನೇ ಪಾಯಿಂಟ್ಸ್ ಇದೆ ಇಲ್ಲಿ ರಸ್ತೆ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ಸೋ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಅದೇ ರೀತಿ ಸಮಾಜ ಸೇವಕರು ಕೂಡ ಇದ್ದಾರೆ ಹಲವಾರು ಸಮಯಗಳಿಂದ ಜನರು ಅನುಭವಿಸುತ್ತಿರುವಂತಹ ಸಮಸ್ಯೆ ಬಗ್ಗೆ ಇವರು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ ಅಭಿಪ್ರಾಯವನ್ನ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ವಳಕಾಡು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಗಣೇಶ್ ರಾಜ್ ಸರಳಬೆಟ್ಟು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ವೀಕ್ಷಕರೇ ತಮಗೂ ಕೂಡ ಈ ರಸ್ತೆಯಲ್ಲಿ ಈ ರಸ್ತೆಯ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ತಾವು ಕೂಡ ಓಡಾಡಬಹುದು ಈ ರಸ್ತೆಯಲ್ಲಿ ಸೋ ನಿಮ್ಮ ಸಮಸ್ಯೆಯನ್ನ ಕೂಡ ನೀವು ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಮೊದಲನಾಗಿ ನಾನು ಗಣೇಶ್ ರಾಜ್ ಸರಳಬೆಟ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಸೋ ನಾವು ಈ ರಸ್ತೆ ಬಗ್ಗೆ ಮೊದಲಿನನೂ ಕೂಡ ಡಿಸ್ಕಸ್ ಮಾಡ್ತಾನೆ ಬಂದಿದ್ವಿ ಈ ಸಮಸ್ಯೆಯ ಬಗ್ಗೆ ಈಗಾಗಲೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ ಆದರೆ ಎಲ್ಲೂ ಕೂಡ ಸಮಸ್ಯೆ ನಿಲ್ಲಿಲ್ಲ ನಿಲ್ವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ ಅಂತ ಹೇಳಬಹುದು ಸೋ ನೀವು ಹೇಳಬೇಕು ತುಂಬಾ ಸಮಯಗಳಿಂದ ನೀವು ನೋಡ್ಕೊಂಡು ಬಂದಾ ಇದ್ದೀರ ಅದೇ ರೀತಿ ಪರ್ಕಳದಲ್ಲಿ ಆಗ್ತಿರುವಂತ ಅವ್ಯವಸ್ಥೆಯ ಬಗ್ಗೆ ಸೋ ಏನು ಹೇಳ್ತೀರಾ ಬಹುಶಃ ಈ ರಾಷ್ಟ್ರೀಯ ಹೆದ್ದಾರಿ 169A ಅಂತ ಹೇಳ್ತಾರೆ ಅದರ ಮಾನದಂಡವೇ ಬೇರೆ ರೀತಿಯಾಗಿದೆ ಯಾಕಂತ ಹೇಳಿದ್ರೆ ಆಗುಂಬೆಟು ಮೊಳಕಾಲ್ಮೂರು ಅಂತ ಹೇಳಿದ್ರೆ ಚಿತ್ರದುರ್ಗ ನಮ್ಮ ಸಮೀಪದಲ್ಲಿ ಬರ್ತದೆ ಅಲ್ಲಿ ಕೂಡ ರಸ್ತೆ ನಾನು ನೋಡಿದ್ದೀನಿ ಅಲ್ಲಿ ವಾಹನ ಟ್ರ್ಯಾಕ್ಟರ್ ಓಡಿದ್ರೂ ಕೂಡ ರಸ್ತೆ ಬಹಳ ಚೆನ್ನಾಗಿದೆ ಇಲ್ಲಿ ಯಾಕೆ ಈ ನಗರ ಪ್ರದೇಶದಲ್ಲಿ ರಸ್ತೆಯನ್ನ ಮಾಡ್ಲಿಕ್ಕೆ ಇಷ್ಟು ಶ್ರಮಪಡುವಂತ ಇಷ್ಟು ಸಮಯವನ್ನ ತಕೊಳ್ತಾರೆ ಅಂತ ನಮಗೂ ಗೊತ್ತಾಗಲಿಲ್ಲ ಸಾವಿರಾರು ವಾಹನಗಳು ದಿನಪೂರ್ತಿ ಓಡಾಡ್ತವೆ ದಿನಪೂರ್ತಿ ಓಡುತ್ತೆ ಅಲ್ಲಿ ಇರುವ ರಸ್ತೆನೇ ಇದೇ ರಸ್ತೆ ಕಂಟಿನ್ಯೂ ಆಗೋದು ಬಟ್ ಅದು ಡಾಮರೀಕರಣ ರಸ್ತೆ ಇಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರಬಹುದು ಅದೇ ವೇಗ ಮಾಡಿರಬಹುದು ಆದ್ರೆ ಯಾಕೆ ತಡೆ ಆಗ್ತದೆ ಮತ್ತೆ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ ಅದು ಒಂದು ಮಳೆಗೆ ನಿಲ್ಲುವಂತ ಪರಿಸ್ಥಿತಿ ಇದೆ ಅದಕ್ಕೆ ಕೆಲವೊಂದು ಕಾರಣಗಳು ಕೂಡ ಉಂಟು ಈಗ ಇವರು ಪೂರ್ಣ ಪ್ರಮಾಣದಲ್ಲಿ ಯೋಜನೆ ಮಾಡಿರುವುದಿಲ್ಲ ಯಾಕಂತ ಹೇಳಿದ್ರೆ ಪರ್ಕಳದಲ್ಲಿ ಕೆಳಪರ್ಕಳದ ಒಂದು ಡೈರೆಕ್ಷನ್ ಬೇರೆ ಇದೆ ನೇರವಾಗಿ ಮಾಡಿದರೆ ರಸ್ತೆ ಈ ಹಿಂದೆ ಹೇಗೆ ಇತ್ತು ಆ ರೀತಿ ಮಾಡಿದರೆ ಇಂಥ ಸಮಸ್ಯೆಗಳು ಆಗ್ತಿರಲಿಲ್ಲ ಇಷ್ಟರೊಳಗೆ ಫಿನಿಶ್ ಆಗ್ತಿತ್ತು ಅಲ್ಲಿ ವಿನ್ಯಾಸವನ್ನು ಬದಲಾವಣೆ ಮಾಡಿದ್ದಾರೆ ನೇರವಾಗಿ ತೆಗೊಂಡಿದ್ದಾರೆ ಹಾಗಾಗಿ ಅಲ್ಲಿ ಅಲ್ಲಿಯ ಸಮಸ್ಯೆ ಏನಂತ ಹೇಳಿದರೆ ಅಲ್ಲಿ ಪರಿಹಾರ ಸಿಗುವುದು ಕೂಡ ಸಮಸ್ಯೆ ಉಂಟು ಸ್ಟೇಗೆ ಕೂಡ ಹೋಗಿದ್ದಾರೆ ಆ ಥರ ತಡೆ ಇದೆ ತಡೆ ನ್ಯಾಯಾಲಯದ ತಡೆ ಇದೆ ಮುಂದಿನ ರಸ್ತೆಯ ವಿನ್ಯಾಸ ಕೂಡ ನಮ್ಮ ನಮಗೆ ಬೇಕಾದ ಹಾಗೆ ಮಾಡಿದ ಹಾಗೆ ಉಂಟು ಯಾಕೆಂತ ಹೇಳಿದರೆ ಒಂದು 169 ನಾವು ರಸ್ತೆಯನ್ನು ನೇರವಾಗಿ ನೋಡಲಿಕ್ಕೆ ಇಷ್ಟಪಡ್ತೇವೆ ಅದೇ ರೀತಿ ಆಗಬೇಕಂತ ಎಲ್ಲರ ಆಸೆ ಆದರೂ ಎಲ್ಲಿಯೂ ಕೂಡ ಈಗ ಕಡಿಯಾಳಿಂದ ಇಲ್ಲಿ ತನಕ ಆಗಿದೆಲ್ಲ ರಸ್ತೆ ಈಗ ಪರ್ಕಳ ನಗರಸಭೆಯ ನೀರಿನ ರೇಚಕ ತನಕ ಆಗಿದೆ ರಸ್ತೆ ಅಲ್ಲಿಂದ ತಡೆಯೆಲ್ಲ ಬಂದಿದೆ ನಿಜ ಆದರೆ ಅಲ್ಲಿಯ ವಿನ್ಯಾಸವನ್ನು ಬದಲಾವಣೆ ಮಾಡಿದ್ದು ಕೂಡ ಸತ್ಯ ಹಾಗಿರುವಾಗ ಅಲ್ಲಿ ತನಕ ಮಾಡಿದ ರಸ್ತೆಯೇ ಕೂಡ ಒಂದು ನಿಟ್ಟಿನಲ್ಲಿ ನೋಡುವಾಗ ಎಲ್ಲಿಯೂ ಕೂಡ ಕೆಲವೊಂದು ದಿಕ್ಕಿನಲ್ಲಿ ಏರುಪೇರು ಮತ್ತು ಕೆಲವು ದಿಕ್ಕಿನಲ್ಲಿ ಏನು ಹೇಳ್ತಾರೆ ಸೈಡ್ ರೋಡ್ ಬಿಡಲಿಲ್ಲ ಈಗ ಮಣಿಪಾಲದಂತಹ ನಗರ ಬೆಳೀತಿರೋ ನಗರ ಅಲ್ಲಿ ಕೂಡ ಯಾರೂ ಕೂಡ ಒಂದು ಇಂಚು ಕೂಡ ಬಿಡಲಿಲ್ಲ ಇದ್ದ ರಸ್ತೆಗೆ ಬೇರೆ ರೀತಿಯಲ್ಲಿ ಆಲ್ಟರ್ನೇಟ್ ಮಾಡಿ ಕಳಿಸಿದ್ದಾರೆ ಸೊ ಅಲ್ಲಿ ಸಿಗ್ನಲ್ ಕೂಡ ಇದೆ ನೋಡಿ ಅಲ್ಲಿ ಸಿಗ್ನಲಲ್ಲಿ ಸಿಗ್ನಲ್ ಮಾಡಿದ್ದಾರೆ ವೃತ್ತ ಇಲ್ಲ ಏನೂ ಇಲ್ಲ ಯಾವ ಥರ ಅಂತ ಇಲ್ಲ ಸಿಗ್ನಲ್ ಕೂಡ ಒಂದೆರಡು ದಿಕ್ಕಿಗೆ ಮಾತ್ರ ಇದೆ ಹೊರತು ಸಿಂಡಿಕೇಟ್ ಬ್ಯಾಂಕ್ನಿಂದ ಬರುವವರಿಗೆ ಕಾಣ್ತಾ ಇಲ್ಲ ಈ ನಿಟ್ಟಿನಲ್ಲಿರುವಾಗ ಅದನ್ನೆಲ್ಲ ಗಾಳಿಗೆ ತೂರಿ ನಿಯಮ ಇರ್ತದೆ ಒಂದು ನಿಯಮ ಕಟ್ಟುನಿಟ್ಟಿನ ನಿಯಮ ಜಿಲ್ಲಾಡಳಿತ ಮಾಡಬೇಕಿತ್ತು ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಪರಿಹಾರ ಕೂಡ ಪರಿಹಾರ ಕೂಡ ಹಾಗೆ ಪರಿಹಾರ ಕೊಡ್ತೇವೆ 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 ಅಂತೇಳಿ ಅದಕ್ಕಿಂತ ಮೊದಲು ಈ ಹಿಂದೆ 3 ಕೋಟಿ ಬಂದಿದೆ ಅದನ್ನು ಕೂಡ ಆ ರಸ್ತೆಯಾಗೆ ಬಂದ ಪರಿಹಾರ ಸಾಲದು ಅಂತ ಹೇಳಿ ಹಿಂದಿನ ಸಚಿವರು ಅದನ್ನು ವರ್ಗಾವಣೆ ಮಾಡಿದ್ದಾರೆ ಅದು ಎಲ್ಲಿ ಅಂತ ಹೇಳಿದರೆ ಶಿಮ್ರಾ ಈಗ ನಮ್ಮ ಇಲ್ಲಿಗೆ ಹೋಗ್ತದೆ ನೋಡಿ ಪೆರಂಪಳ್ಳಿಗೆ ಹೋಗುವ ಕೆಳಗಡೆ ಡೌನ್ ಡಿ ಸಿ ಆಫೀಸಿನ ಕೆಳಗಡೆ ಪಾಯಿಂಟ್ ಸರ್ಕಲಿನ ಕೆಳಗಡೆ ಅಲ್ಲಿಗೆ ಮಾಡಿದ್ದಾರೆ ಅಲ್ಲಿ ಕೂಡ ನೋಡಿ ಅಲ್ಲಿ ಕೂಡ ರೋಡ್ ಅನ್ನ ತೆಗೆದಿದ್ದಾರೆ ಒಬ್ಬರು ಕಾಲರ್ ಹೇಳಿದ್ದಾರೆ ಆಲ್ವಿನ್ ಅಂತ ಹೇಳಿ ಆಚರ್ ಕಾರ್ಡ್ ಹಲೋ ನಮಸ್ತೆ
ನಮಸ್ತೆ. ಹೇಳಿ ಸರ್. ಹೌದು, ಇದು ರಸ್ತೆ ಗುಂಡಿಗಳ ಬಗ್ಗೆ, ರಸ್ತೆ ಸರಿ ಇಲ್ಲ ಅದರ ಬಗ್ಗೆ ಎಲ್ಲ ಮಾತಾಡ್ಬೋದು ಅಂತ ಬಂದಿದಲ್ಲ ಇದರಲ್ಲಿ. ಹೌದು, ಅದಕ್ಕೆ ಕಾಲ್ ಮಾಡಿದ್ದೆ. ಈಗ ನೋಡಿ, ರಸ್ತೆ ಗುಂಡಿಗಳು ಆಗುವುದಕ್ಕೆ ಕಾರಣ ಏನಂತ ಮೊದಲಿಗೆ. ಹಲೋ, ಹಾ ಕೇಳಿಸ್ತಿದೆ, ಹೇಳಿ. ಹೌದು, ಅದಂದ್ರೆ ನೋಡಿ, ರಸ್ತೆ ಬದಿಯಲ್ಲಿ ಚರಂಡಿ ಇರಬೇಕು, ಮತ್ತೆ ರಸ್ತೆ ಡಾಮರಿಂದ ಹಿಡಿದು ಚರಂಡಿವರೆಗೆ ಸ್ಲೋಪ್ ಆಗ್ಬೇಕು. ಅಂದ್ರೆ ಪ್ರತಿ ವರ್ಷ ಜೆಸಿಬಿ ಇಂದ ಅದನ್ನ ತಿಕ್ಕಿ ತೆಗಿಬೇಕು, ಆ ಮಣ್ಣನ್ನು, ಎಕ್ಸ್ಟ್ರಾ ಮಣ್ಣು. ಅಂದ್ರೆ ಈ ಡಾಮರ್ ರಸ್ತೆ ಇದೆ ಅಲ್ಲ, ಅದರಲ್ಲಿ ವಾಹನಗಳು ಹೋಗಿ ಹೋಗಿ ಅದು ಅಡಿಗೆ ಹೋಗಿ ಸೈಡ್ ಅಲ್ಲಿ ಮಣ್ಣು ಮೇಲೆ ಬರ್ತದೆ ಎರಡು ಬದಿಯಲ್ಲಿ. ಅದನ್ನು ತಿಕ್ಕಿ ತೆಗಿಬೇಕು ಪ್ರತಿ ವರ್ಷ ಎರಡು ಸಲ, ವರ್ಷಕ್ಕಿಲ್ಲ ಒಂದ್ ಸಲ ಆದ್ರು. ಆವಾಗ ಈ ಮಳೆಗಾಲದಲ್ಲಿ ನೀರು ಬಂದ ಕೂಡಲೇ ಡಾಮರ ರಸ್ತೆ ಹಾಳಾಗುದಿಲ್ಲ, ಗುಂಡಿ ಬೀಳುದಿಲ್ಲ. ಬೇಕಾದ್ರೆ ಇದನ್ನ ನೋಡಿ, ಎಲ್ಲಿಯಾದ್ರೂ ಯಾವ ಒಂದೊಂದು ಪ್ರದೇಶದಲ್ಲಿ ಮಾಡ್ತಾರೆ ಇದನ್ನು. ಆದ್ರೂ ನಮ್ಮ ಈ ಉಡುಪಿಯಲ್ಲಿ ಇಲ್ಲಿ ಸಾಧಾರಣ ಅಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ. ಹಾಗೆ ಹೈವೇ ಅಲ್ಲಿ ಸ್ವಲ್ಪ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಹೈವೇ ಸಹ ಹಾಳಾಗುದು ಅದರಿಂದಲೂ. ಹಾಗೆ ಯಾಕೆಂದ್ರೆ ಡಾಮರ್ ರಸ್ತೆಯಿಂದ ಬದಿಯ ಆಚೆ ಸೈಡ್ ಅಲ್ಲಿ ಎತ್ತರ, ಮತ್ತೆ ಅದರಲ್ಲಿ ಗಿಡ ಬೆಳೆಯುದು. ಹಾಗಾದ್ರೆ ನೀರು ಎಲ್ಲಿ ಇಂಗುದು? ಡಾಮರ್ ರಸ್ತೆ ಇಂಗ್ತದೆ, ಡಾಮರ್ ರಸ್ತೆಯಲ್ಲಿ ಇಂಗಿದ ಕೂಡಲೇ ಡಾಮರ್ ಹಾಳಾಗ್ತದೆ. ಅದರಿಂದಾಗಿ ಪ್ರತಿ ವರ್ಷ ವರ್ಷಕ್ಕೆ ಎರಡು ಸಲ ಜೆಸಿಬಿಯಿಂದ ಈ ಡಾಮರ್ ರಸ್ತೆಯ ಅಂಚಿಂದ ಚರಂಡಿವರೆಗೆ ಕೆತ್ತಬೇಕು, ಅದನ್ನು ಚಂದ ಮಾಡಿ ಸ್ಲೋಪ್ ಕೊಡ್ಬೇಕು. ಸ್ಲೋಪ್ ಎಲ್ಲಿ ಸಹ ಇಲ್ಲ, ಎಲ್ಲಿ ಬೇಕಾದ್ರೂ ನೋಡಿ, ಯಾವ ಪಂಚಾಯತ್ಗೆ ಹೋಗಿ, ಯಾವ ನಗರಸಭೆಗೆ ಹೋಗ್ಲಿ, ಯಾವ ಹೈವೇಲ್ಲಿ ಹೋಗ್ಲಿ, ಎಲ್ಲಿ ಸಹ ಮಾಡ್ತಾ ಇಲ್ಲ. ಅದು ಮಾಡಿದ್ರೆ ರಸ್ತೆ ಹಾಳಾಗುದಿಲ್ಲ. ಎಲ್ಲಿ ಸ್ಲೋಪ್ ಇದೆ, ಎಲ್ಲಿ ಗಿಡ ಇಲ್ಲ, ಹುಲ್ಲು ಇಲ್ಲ ರಸ್ತೆ ಬದಿಯಲ್ಲಿ, ಅಲ್ಲಿ ನೋಡಿ ರಸ್ತೆ ಹಾಳಾಗುದಿಲ್ಲ. ಪರೀಕ್ಷಿಸಿ ನೋಡಿ, ಎಲ್ಲಿ ಸಹ ಇಲ್ಲ ಆತರ. ಅದಕ್ಕೆ ಅದನ್ನು ಮಾಡ್ಬೇಕು. ಅದನ್ನು ಪ್ರತಿ ವರ್ಷ ವರ್ಷಕ್ಕೆ ಎರಡು ಸಲ ಅದು ಮಾಡಿದ್ರೆ ಸರಿ ಆಗ್ತದೆ. ಎಲ್ಲ ಕಡೆಯಲ್ಲಿ ಏನಾಗಿದೆ ಅಂದ್ರೆ, ರಸ್ತೆಯಿಂದ ಬದಿಯಲ್ಲಿ ಉಬ್ಬು ಮೇಲೆ ಮಣ್ಣು ರಾಶಿ ಬೀಳುದು. ಅದು ಹೇಗೆ, ಹೈ ಅಡಿಗೆ ಹೋಗುವಾಗ ಬದಿಯಿಂದ ಅದು ಎತ್ತರ ಬರುವುದು ಸಾಮಾನ್ಯ. ಅದನ್ನು ವರ್ಷ ದೂಡ್ಬೇಕು, ಅದನ್ನು ಆಚೆ ಆಚೆ ದೂಡದಂದ್ರೆ ಚರಂಡಿಗೆ ಹಾಕುದಲ್ಲ, ಆ ಮಣ್ಣನ್ನು ತೆಗೆದು ಹೊರಗಾಕ್ಬೇಕು. ಆವಾಗ ರಸ್ತೆ ಸಹ ಚಂದ ಆಗ್ತದೆ. ನಡ್ಕೊಂಡು ಹೋಗುವವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಈಗ ಹೈವೇ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋದು, ಈ ಒಳಗಿನ ಪಂಚಾಯತ್ ಏರಿಯಾ ಆಗ್ಲಿ, ನಗರಸಭೆ ಒಳಗಿನ ರಸ್ತೆಗಳೆಲ್ಲ ನೋಡಿ, ಈಗ ಅಜ್ಜರ ಕಾಡಿಸಬೇಕಾದ್ರೆ ನೋಡಿ, ರಸ್ತೆಯಲ್ಲಿ ನೀರು, ಬದಿಯಲ್ಲಿ ಉಬ್ಬು, ಹೋಗ್ಲಿಕ್ಕೆ ದಾರಿ ಇಲ್ಲ ನೀರಿಗೆ. ಎತ್ತಿತ್ತು ಅದು ಗಟರ್ಗೆ ಹೋಗುವಾಗ ಸ್ಲೋಪ್ ಕೊಡ್ಬೇಕಲ್ಲ. ಇರುವುದು ಇಷ್ಟೇ ಇಷ್ಟೇ ಇರುದು ರಸ್ತೆ ಹಾಳಾಗ್ಲಿಕ್ಕೆ ಕಾರಣ, ಇಷ್ಟೇ ಇರುದು. ಎಂತ ಇಲ್ಲ, ಯಾವ ದೊಡ್ಡ ಸೈಂಟಿಸ್ಟ್ ಬರ್ಬೇಕಂತ ಇಲ್ಲ ಇದಕ್ಕೆ. ಜನಸಾಮಾನ್ಯರ ಹತ್ರ ಹೀಗೆ ನೀವು ಕಾಲ್ ಮಾಡಿಸಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ನಾವು ಇದನ್ನು ಹೇಳ್ಬೇಕಿತ್ತು, ನಮಗೆ ಅದು ನಾವು ಹೇಳಿದ್ವಿ ಕರೆಕ್ಟ್ ಆಗಿ. ಆಲ್ವಿನ್ ಅವರಿಗೆ ಕಾಲ್ ಮಾಡಿದ್ರು, ಅವ್ರು ಏನ್ ರೀಸನ್ ಅಂತ ಹೇಳಿದ್ದಾರೆ. ಸೊ ನೀವ್ ಹೇಳ್ಬೇಕು ನಿತ್ಯಾನಂದ ಒಳಕಾಡು. ಈಗ ಅಲ್ವಿನ್ ಅವರು ಹೇಳಿದ್ರು ಸತ್ಯ ಅಂತ ಹೇಳಿದ್ರೆ, ಕಾನೂನಲ್ಲಿ ನಿಯಮ ಇದೆ, ಪ್ರತಿ ವರ್ಷವೂ ಕೂಡ ಅದಕ್ಕೆ ಬೇಕಾಗುವಂತ ಈ ಹುಲ್ಲುಗಳನ್ನು ತೆಗೆಯುವಂಥದ್ದು ಇದೆ, ಬೇಕಾದ ನಿಯಮಗಳು ಕಾನೂನಲ್ಲಿದೆ. ಆದ್ರೆ ಇದನ್ನು ಮಾಡುದಿಲ್ಲ, ಇಷ್ಟವರೆಗೆ ಯಾರು ಅವನ್ನ ಅಲ್ವಿನ್ ಹೇಳಿದಕ್ಕೆ ಮಾಡಲಿಲ್ಲ. ಹೈವೇಲೂ ಕೂಡ ಹಾಗೆ, ಹೈವೇಲಿ ಕೂಡ ಈ ಗಿಡಗಂಟಿಗಳನ್ನು ತೆಗಿಲಿಕ್ಕೆ ಅವರಿಗೆ ಟೆಂಡರ್ ಮಾಡ್ತಾರೆ, ಕಟಿಂಗ್ ಮಾಡುದು ಎಲ್ಲ ಕಡೆಯಲ್ಲಿ ಹಾಗೆ. ಸತ್ಯ ಅದು, ಅವ್ರು ಹೇಳಿದ ಮಾತು ಸತ್ಯವೇ. ಆಗ ಗಣೇಶ್ ರಾಜ್ ಅವರು ಮಾತಾಡುವಾಗ ಹೇಳಿದ್ರು, ಜಿಲ್ಲಾಡಳಿತ ಸರಿಯಾದ ಕ್ರಮ ಇನ್ನು ಕೈಗೊಳ್ತಾ ಇಲ್ಲ, ಕೈಗೊಳ್ಳಲಿಲ್ಲ ಅಂತ ಹೇಳಿ. ಸರ್, ಯಾಕೆ ಇನ್ನು ಅವ್ರ ಕ್ರಮವನ್ನ ಕೈಗೊಳ್ಳಲಿಲ್ಲ ಅಂತ ಇವರು ನೀವು ಹೇಳ್ಬೇಕು ನಿತ್ಯಾನಂದ ಒಳಕಾಡು. ಈಗ ಜಿಲ್ಲಾಡಳಿತದವರಿಗೆ ನೋಡಿ, ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಜಿಲ್ಲಾಧಿಕಾರಿಗಳು ಬದಲಾಗ್ತಾರೆ. ಆ ಬದಲಾಗುವಾಗ ಇದ್ದ ಅಧಿಕಾರಿಯವರು, ಅವರ ಸಬಾರ್ಡಿನೇಟ್ ಯಾರದ ಇದ್ದವರು, ಅವರು ಹೇಳಬೇಕು ಈ ರೀತಿ ಅವರಿಗೆ. ಯಾಕಂದ್ರೆ ಅವರಿಗೆ ಹೊಸೊಬ್ಬರು ಬರುವಾಗ ಅದನ್ನು ಸ್ಟಡಿ ಮಾಡಬೇಕಾದ್ರೆ ಒಂದು ವರ್ಷ ಬೇಕು. ಒಂದು ವರ್ಷದಲ್ಲಿ ಅವರು ಏನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ತೊಂದರೆಯಲ್ಲಿ ಸಿಕ್ಕಾಗಿಬಿಟ್ಟರೆ ಅವ್ರಿಗೆ ಓಡಿಸ್ತಾರೆ. ಹಾಗೆ ಅದರ ನಾನಾ ರೀತಿಯ ಸಮಸ್ಯೆಗಳಿವೆ ಇಲ್ಲಿ. ಕರೆಕ್ಟ್ ಆಗಿರುವ ನನ್ನ ಲೆಕ್ಕ ಪ್ರಕಾರ ಕರೆಕ್ಟ್ ಈಗ ಇಂಜಿನಿಯರ್ ಇಲ್ಲ, ಈಗ ತಜ್ಞರು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲ ಮೊದಲಿನವರಿದ್ದು ಅವರಿಗೆ ಏನಂತೇಳಿ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ತೊಂದರೆ ಆಗ್ಬೋದು. ಜಿಲ್ಲಾಧಿಕಾರಿ ಅವರಿಗೆ ಎಷ್ಟಂತೇಳಿ ಮನವಿ ಕೊಡಬೇಕಾಗ್ತದೆ, ಎಷ್ಟಂತೇಳಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ನಾವು ಮಾಡಿ ಮಾಡಿ ಸಾಕಾಗಿ ಹೋಗಿದೆ, ಯಾರಿಗೆ ಬೈದು ಬಾ. ಇದ್ರ ಕೂಡಲೇ ಈ ರಾಜಕೀಯದವರು ನಮ್ಮ ಮೇಲೆ ರೇಗ್ತಾರೆ, ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಆವಾಗ ಎಲ್ಲಿ ಬರ್ತದೆ? ಎಲ್ಲರೂ ಒಟ್ಟಾಗಿ ಸೇರಬೇಕು, ಎಲ್ಲ ಇದಕ್ಕೆ ರಾಜಕೀಯ ಹೊರತುಪಡಿಸಿ ಜನಸಾಮಾನ್ಯರು ಎಲ್ಲ ಸೇರಿದ್ರೆ ಮಾತ್ರ ಆಗುವಂತದ್ದು ಕೂಡ ಅಲ್ಲ ಇದು. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಓಕೆ, ನಿತ್ಯಾನಂದ ಒಳಕಾಡು ಅವ್ರು ಮುಂದೆ ಹೋಗ್ತಾರೆ, ಓಕೆ, ಅವರೊಬ್ರೆ ಹೋಗಿ ಹೋರಾಟ ಮಾಡ್ಕೊಳ್ಳಿ, ನಾವ್ ಯಾಕೆ ಹೋಗ್ಬೇಕು ಅಂತ ಅದೇ ಜನರ ಮನಸ್ಸಿನಲ್ಲಿ ಇರುವಂತ. ನಾವೀಗ ನಾನು ಒಬ್ಬನೇ ಹೋದ್ರೆ ನಾನಾದ್ರೆ ಬೇಕು ಬೇಕು ನಾನಾ ರೀತಿಯ ವೇಷ ಮಾಡ್ಕೊಂಡು ಹೋಗ್ತೇನೆ ನಾನು. ಆ ವೇಷದಲ್ಲಿ ಅದು ಅಟ್ಯಾಕ್ ಆಗುವಂಥದ್ದು, ಸರ್ಕಾರದ ಗಮನ ಸೆಳೆಯುವಂಥದ್ದು ನಾನು ಮಾಡ್ಕೊಂಡು ಹೋಗ್ತೇನೆ. ಅದು ನಮ್ಗೆ ಸ್ವಲ್ಪ ಪ್ಲಸ್ ಪಾಯಿಂಟ್. ಈಗ ಜನರು ಬರದಿದ್ರು ಕೂಡ ಅದನ್ನು ಜನರು ನೋಡಿ ಅವರು ಚೀ ಹೇಳುವಂಥದ್ದು ಒಂದು ಮಾತು ಬರ್ತದೆ. ಬಹುಶಃ ನಿತ್ಯಾನಂದ ಒಳಕಾಡು ಅವರು ಹಿಂದಿನಿಂದಲೂ ಈ ಪ್ರತಿಭಟನೆ ಎಂಬುದು ಅವರಿಗೆ ಒಂದು ಚಾಚು ತಪ್ಪದೆ ಮಾಡಿದ್ದೆ. ನಾವು ಯಾವ ಸರ್ಕಾರ ಇರಲಿ, ಆ ಸರ್ಕಾರ ಇರಲಿ, ಈ ಸರ್ಕಾರ ಇರಲಿ, ಯಾವ ಸರ್ಕಾರ ಇದ್ದಾಗಲೂ ಅವರ ಜೊತೆ ನಾವು
ಪ್ರತಿಭಟನೆ ಕೈ ಜೋಡಿಸಿದ್ದೇವೆ. ಕೆಲವೊಮ್ಮೆ ನಮಗೆ ಅವರೊಟ್ಟಿಗೆ ಜೊತೆಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಇರಲಿ, ಅದೊಂದು ಬೇರೆ ವಿಚಾರ. ಆದರೆ ರಾಜಕೀಯಕ್ಕೆ ನಾವು ಇದ್ದೇವೆ, ಅವರ ಜೊತೆ ಯಾವಾಗಲೂ ಇದೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಏರಿಯಾದಲ್ಲಿ ಆಗುವ ಕೆಲಸ ಕಾರ್ಯಗಳನ್ನ ತಪ್ಪುಗಳನ್ನ ಮತ್ತೆ ತಿದ್ದುದು ಯಾರು? ಇವತ್ತು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡುವ ನಾಯಕರು ತುಂಬಾ ಜನ ಇದ್ದಾರೆ. ಹಾಗಾಗಿ ನಾವು ಅವರ ಹಿಂದೆ ಹೋದಿಕೊಳ್ಳಿ ಆಗಬಾರದು. ಯಾಕಂತ ಹೇಳಿದ್ರೆ ಇದ್ದಾಗ್ಲೂ ಮಾಡಬೇಕು, ಇಲ್ಲದಿದ್ದಾಗ್ಲೂ ನಾವು ಅದನ್ನ ಹೇಳುವಂತದ್ದು. ಇವತ್ತು ಅವರು ಅಲ್ವಿನ್ ಅವರು ಈಗ ಹೇಳಿದ್ದು, ನಗರಸಭೆಯಲ್ಲಿ ಇಷ್ಟೊಂದು ಕರ್ಮಚಾರಿಗಳೆಲ್ಲ ಬೆಳಿಗ್ಗೆಯಿಂದ ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ. ಆದ್ರೆ ಇಂಥ ಯೋಜನೆಗಳನ್ನ ಈ ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ, ಬೇರೆ ಬೇರೆ ಕಾಲ ಇದೆ. ಬಹುಶಃ ನಮ್ಮ ಮಳೆಗಾಲ ಬರುವಂತ ನೋಡಿ, ಈಗ ಉಡುಪಿ ಜಿಲ್ಲೆಗೆ ಬೈರಂಜಿ ಅಂತ ಹೇಳ್ತಾರೆ, ಅತಿ ಹೆಚ್ಚಿನ ಮಳೆ ಬೀಳುವಂತ ಸ್ಥಳ ಬೈರಂಜಿ ಅಂತ ಆಗಿದೆ. ನಮಗೆ ಸಂತೋಷ ಅಂದ್ರೆ ಕಾಡು ಬೆಳೆಗೆ ನಾವೇ ಬೆಳೆಸಿರ್ಬೋದು, ಅಥವಾ ಮಳೆಯ ಪ್ರಮಾಣ ಇಲ್ಲಿ ಜಾಸ್ತಿ ಬೀಳ್ತಾ ಉಂಟು. ಹಾಗೆ ಅದ್ರ ಕಡೆ ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು. ಕೇವಲ ಟ್ಯಾಕ್ಸ್ ಮೂಲಕ ಹೆಚ್ಚುವರಿ ಇದನ್ನೆಲ್ಲ ತಗೊಳ್ತಾರೆ, ಬೇರೆ ಜಿಲ್ಲೆಗೂ ಇದೆ, ನಮ್ಮ ಜಿಲ್ಲೆಗೂ ಇದೆ. ಅದೇ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವಂತಹ ಅಧಿಕಾರಿಗಳು, ಇವತ್ತು ನಿತ್ಯಾನಂದ ಒಳಕಾಡು ಹೇಳಿದಾಗೆ 3 ವರ್ಷ ಬರ್ತಾರೆ ಅಧಿಕಾರಿಗಳು, ಗಂಟು ಮುಂದೆ ಕಟ್ಕೊಂಡು ಹೋಗ್ತಾರೆ. ಅವ್ರು ಹೋಗ್ತಾರೆ, ಅವರು ಸ್ಟಡಿ ಮಾಡಲಿಕ್ಕೆ 1 ವರ್ಷ ಸಾಕಾಗಲಿಕ್ಕೆ, ಇವರು ಹೇಳಿದಾಗೆ ಇನ್ನೊಂದೆರಡು ವರ್ಷ ಬೇಕು ಭೌಗೋಳಿಕವಾಗಿ. ಯಾಕೆಂದರೆ ಉಡುಪಿಯ ಹೆಚ್ಚಿನ ಭಾಗಗಳು ಅವರಿಗೆ ಪರಿಚಯವಾಗಿರುವುದಿಲ್ಲ. ಈಗಿರುವಾಗ ಇದು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂಥ ಜಾಗ ಮಣಿಪಾಲ ಉಡುಪಿ. ಇಲ್ಲಿಯ ರಸ್ತೆಯ ಅವಸ್ಥೆ ನೋಡುವಾಗ ನಮಗೆ ಭಾಳ ಆಶ್ಚರ್ಯ ಆಗ್ತದೆ. ಅದೇ ನಾವು ಇದು ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗುವಾಗ ಅಲ್ಲಿ ರಸ್ತೆಯ ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಯಾಕೆ ಇಲ್ಲಿ ಆಗುವುದಿಲ್ಲ ಅಂತ ಹೇಳೋದು ನಾವು ಪ್ರಶ್ನೆ ಮಾಡಬೇಕು. ನೋಡಿ, ಈಗ ನಮ್ಮ ಇಲ್ಲಿ ನೋಡಿ, ನೀವು ಹೀಗೆ ಇಂದ್ರಾಳಿ ಬ್ರಿಡ್ಜ್ ನೋಡಿ, ಬ್ರಿಡ್ಜಿಗೆ ಅದು ಮೊದಲಾದದ್ದು 36 ಮೀಟರ್ಗೆ, ಹೈವೇ ಅವರೇ ಹೇಳ್ತಾರೆ 36 ಮೀಟರ್ಗೆ, ಅಂದರೆ ಟೆಂಡರ್ 36-38 ಮೀಟರ್ಗೆ ಇರಬೇಕು, ಅದನ್ನು ಪ್ರಕ್ರಿಯೆ ಮಾಡಿದ್ದಾರೆ. ಆದರೆ ರೈಲ್ವೆ ಇಲಾಖೆ ಅದನ್ನು 58ಕ್ಕೆ ಏರಿಸಿದೆ. ಯಾಕಂತ ಹೇಳಿದರೆ ಈಗ ವಿದ್ಯುತ್ ಲೈನ್ ಕೂಡ ಆಗ್ತಾ ಉಂಟು, 58ಕ್ಕೆ ಏರಿಸಿದರೆ ಪುನಃ ಸೆಕೆಂಡರಿ ಅಪ್ಲೈ ಮಾಡಬೇಕು. ಈ ರೈಲ್ವೆ ಬೋರ್ಡ್ನವರು ಕೂಡ ಹಾಗೆ ಅವರು ನಿದ್ರೆ ಅವಸ್ಥೆಯಲ್ಲಿ ಇದ್ದಾರೆ ಅಂತ ನಮಗೂ ಗೊತ್ತಾಗೋದಿಲ್ಲ. ಯಾಕೆ ಈ ಬ್ರಿಡ್ಜಿಗೆ ತಡೆ ಉಂಟು ಮಾಡ್ತಾರೆ, ಅಥವಾ ಅವರಿಂದ ಹಿನ್ನಡೆಯಾಗಿದೆ, ಅಥವಾ ಈ ಪ್ರಾಧಿಕಾರ ಅಥವಾ ಇವರಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿನ್ನಡೆಯಾಗ್ತದೆ, ಇದನ್ನು ಮಾತಾಡುವ ಯಾರು? ಸಂಸದರು. ಸಂಸದರು ನಾವು ಈಗ ನೋಡಿ, ಸಂಸದರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹೋಗಿ ಮಾತಾಡಿ, ಮತ್ತು ರೈಲ್ವೆ ಇಲಾಖೆಯವ್ರ ಹತ್ರ ಹೋಗಿ ಮಾತಾಡಿ ಇದನ್ನು ಬೇಗ ಬಗೆಹರಿಸುವ. ಇದು ಯಾರಕ್ಕಂದರೆ ತಮ್ಮ ಆಯ್ಕೆಯಾದ ಜನಪ್ರತಿನಿಧಿ ಅಂತ ಹೇಳಿದರೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಇದಕ್ಕೆ ಉತ್ತರ ಕೊಡಬೇಕು. ಯಾಕಂತೇಳಿದರೆ ಅಲ್ಲಿ ನೋಡಿ, ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗಡ್ಕರಿ ಮನೆಗೆ ನಾವು ಕೂಡ ಹೋಗಿದ್ದೇವೆ. ಒಂದು ಇಲ್ಲಿ ಉಡುಪಿಯ ರಿಕ್ಷಾದವರ ಒಂದು ಸಮಸ್ಯೆ ಇತ್ತು, ನಾವು ಆಶ್ರಯದಾತ ರಮೇಶ್ ಶೆಟ್ಟಿಯವರ ಮೂಲಕ ಹೋಗಿತ್ತು. ಅಲ್ಲಿ ಮನವಿ ಕೊಟ್ಟಿದ್ದು ಯಾವುದಂತ ಹೇಳಿದರೆ ಬ್ಯಾಜಿನ ಒಂದು ಸಮಸ್ಯೆ ಇತ್ತು. ಆ ಬ್ಯಾಜಿನ ಸಮಸ್ಯೆ ಇದ್ದಾಗ ನಾವು ಕೊಟ್ಟಿತ್ತು, ಅದು 2 ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಅದನ್ನು ದೇಶಾದ್ಯಂತ ಅದನ್ನು ರದ್ದು ಮಾಡಿದ್ದಾರೆ, ಅದು ನಮಗೆ ಸಂತೋಷ. ಯಾಕಂತ ಹೇಳಿದರೆ ಅಲ್ಲಿ ಹೋಗಿ ಕಮ್ಯುನಿಕೇಷನ್ ಅವರಿಗೆ ಸಮಸ್ಯೆ ಉಂಟಾ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಕೆಲವು ಮಾಧ್ಯಮದಲ್ಲಿ ನೋಡುವಾಗ ಶೋಭಕರಿಂದ ಮಾತಾಡುವಾಗ ಅವರಿಗೆ ಗೊತ್ತುಂಟಾ ಇಲ್ವೋ ನಮಗೂ ಗೊತ್ತಿಲ್ಲ. ಯಾಕಂತೇಳಿದರೆ ಭಾಷಾ ಸಮಸ್ಯೆ ಇದ್ದರೆ ಅವರಿಗೆ ಬೇರೆ ಪಿಗಳನ್ನು ಇಟ್ಕೊಂಡು ಹೋಗಿ ಮಾತಾಡುವ ಇದು ಅವರಿಗೆ ಅರ್ಹತೆ ಇದೆ. ಯಾಕಂದರೆ ಇಷ್ಟು ಜನರು ಅವರಿಗೆ ಓಟು ಹಾಕಿದ್ದಾರಲ್ಲ, ಇದೊಂದು ಬ್ರಿಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಏನು? ಈಗ ಅಲ್ಲಿ ಹಿಂದಿದ್ದ ಆಸ್ಕರ್ ಫರ್ನಾಂಡಿಸ್ ಅವರ ಪಿ ಎಗಳೇ ಅವರೇ ಇರುವುದು ಯಾರ ಹತ್ರ? ನಮ್ಮ ಗಡ್ಕರಿಯವ್ರ ಹತ್ರ. ಯಾಕೆ? ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಈ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಆಗೋದಿಲ್ವ? ಮತ್ತು ಇನ್ನು ನೋಡಿ, ಹಳೆ ಬ್ರಿಡ್ಜನ್ನು ಹಿಂದೆ ನಿತ್ಯಾನಂದ ಒಳಕಾಡು ಅವರು ಕೂಡ ಪ್ರತಿಭಟನೆ ಮೂಲಕ ಎಚ್ಚರಿಸಿದ್ರು, ಆ ಪ್ಯಾಚ್ ವರ್ಕ್ ಮಾಡೋದು ಇದು ಮಾಡೋದು ನೀವು ಕೂಡ ತೋರಿಸಿದ್ರಿ, ನಾನು ಕೂಡ ನೋಡಿದ್ದೆ, ನನಗೆ ನೆನಪಾಗ್ತಾ ಉಂಟು. ಎಷ್ಟು ಸಲ ಒಂದು ಪ್ರತಿಭಟನೆ ಮಾಡ್ಬೋದು? ಮತ್ತೆ ಅವ್ರು ಹೇಳಿದಾಗೆ ನೋಡಿ, ಅವರು ಆಗ ಅಂದಾಜು ಹೇಳಿದ್ದು ಅಲ್ಲಿ ಬ್ರಿಡ್ಜಿನಲ್ಲಿ ಕೂಡ ಹೋಲ್ ಇದೆ, ಆ ಮಣ್ಣು ತೆಗೆಯುವಂತ ಕಾರ್ಯ ರೈಲ್ವೆ ಬೋರ್ಡ್ನವರು ಮಾಡೋದಿಲ್ಲ, ರಾಷ್ಟ್ರೀಯ ಹೆದ್ದಾರಿಯವರು ಮಾಡೋ, ನಗರಸಭೆಯವರು ಮಾಡೋದಿಲ್ಲ. ಇಲ್ಲಿಂದ ಅಲ್ಲಿ ತನಕ ಇನ್ಯಾರು ಮಾಡಬೇಕು? ಈಗ ರಸ್ತೆಯಲ್ಲಿ ಲೈಟ್ ಇದೆ, ಈಗ ನಮ್ಮಲ್ಲಿ ಪ್ರಕ್ರಿಯೆಗೆ ತಡೆ ಉಂಟಾಗಿದೆ. ನಾನು ಹೇಳಿದ ನಗರಸಭೆಯವರು ಇದ್ದ ರಸ್ತೆಗೆ ನೀವು ಲೈಟನ್ನು ತೆಗೆದಿದ್ದೀರಿ, ಈಗ ನೀವು ಅವರನ್ನು ತೋರಿಸೋದು, ನಾವು ಇವರನ್ನು ತೋರಿಸೋದು. ಈಗ ನಮಗೆ ಅಲ್ಲಿ ವಿದ್ಯುತ್ತಿನ ರಾತ್ರಿ ಹೊತ್ತಿನಲ್ಲಿ ಕತ್ತಲೆ ಇದೆ, ಅಲ್ಲಿ ದಾರಿ ದೀಪದ ವ್ಯವಸ್ಥೆ ಆಗಬೇಕು, ಟೆಂಡರ್ ನೀವು ಲೆಟರ್ ಕೊಡಿ ಅಂತೇಳಿ ನಾನು ಪೌರಾಯುಕ್ತರಿಗೆ ಲೆಟರ್ ಕೂಡ ಬರೆದು ಹಾಕಿದ್ದೇನೆ. ಇನ್ನೂ ಕೂಡ ಅದರ ಪ್ರಕ್ರಿಯೆ ಆಗಲಿಲ್ಲ. ನಾವು ಅಲ್ಲಿ ಕತ್ತಲೆಯಲ್ಲಿ ಸಂಚರಿಸಬೇಕಾ? ಅಥವಾ ತಡೆ ಇದ್ದದ್ದು ನ್ಯಾಯಾಲಯದಲ್ಲಿ. ಈಗ ಸಾರ್ವಜನಿಕರು ದಿನಾಲು ದ್ವಿಚಕ್ರ ಅಥವಾ ಹೋಗುವಾಗ ಅಲ್ಲಿ ಕೆಳಗೆ ಇಳಿಯೋದು ಹೋಗೋದು ತುಂಬ ಡೇಂಜರ್ಸ್ ರೋಡ್ ಇದೆ. ಹಾಗಿರುವಾಗ ಅಲ್ಲಿ ಪೂರ್ಣ ಪ್ರಮಾಣದ ಕಾಮಗಾರಿ ಆಗಲಿಲ್ಲ. ಯಾರು ಇದಕ್ಕಿದೆ ತಲೆ ಕೊಡುವರು? ಯಾರು ಜವಾಬ್ದಾರಿ? ಯಾರು? ಈ ಹಿಂದೆ ಅಲ್ಲಿ ಅಪಘಾತ ಆದಾಗ ಹಲವರ ಪ್ರಾಣ ಹೋಗಿದೆ, ಒಂದು ಮಗುವಿದ್ದು ಹೋಗಿದೆ, ಮತ್ತೊಬ್ಬರು ಜನಪ್ರತಿನಿಧಿ ನಾಯಕನ ಕೂಡ ಅಲ್ಲಿ ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲೇ ಸ್ಪಾಟಲ್ಲಿ ಸತ್ತಿದ್ದಾರೆ. ತುಂಬ ಅವಘಡ ಆಗ್ತಾ ಉಂಟು, ಚಿಲ್ಲರೆ ಪಿಲ್ಲರೆ ಆಗ್ತಾ ಉಂಟು, ದಿನಾನು ಬೀಳ್ತಾ ಇದ್ದಾರೆ.
ಎಷ್ಟು ದಿನ ಈಗ ನಾವು ದಿನನಿತ್ಯ ರಸ್ತೆಯಲ್ಲಿ ಹೋಗುವ ಭಯ ಆಗ್ತದೆ, ನಾವು ದ್ವಿಚಕ್ರದಲ್ಲಿ ಹೋಗಲು ಹೋಗ ನಮಗೂ ಭಯ ಆಗ್ತದೆ ಈ ರೀತಿಯ ವ್ಯವಸ್ಥೆ ಇದೆ ಅಂತ. ನಾವು ಪ್ರತಿಭಟನೆ ಮಾಡಿ ಮಾಡಿ ಎಷ್ಟಂತ ಮಾಡಬಹುದು? ಅದಕ್ಕೂ ಒಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಇರಬೇಕು. ನೋಡಿ, ಅಲ್ಲಿ ಡಿ ಸಿ ಬರ್ತಾರೆ, ಶಾಸಕರು ಬರ್ತಾರೆ, ಆದ ನಂತರ ನಗರಸಭೆ ಅಧ್ಯಕ್ಷರು ಎಲ್ಲರೂ ಮೇಲಿಂದ ಕೆಳಕ್ಕೆ ಒಂದೇ ಆಡಳಿತ ಇದೆ. ಮೊನ್ನೆ ಅವರು ನಾನು ಹೇಳಿದಾಗ ನೆನಪಾಯಿತು, ಆ ಮೇಡಮ್ ಇಲ್ಲಿ ಹೇಳ್ತಿದ್ರು ಎಲ್ಲಿ ಮೇಲಿಂದ ಕೆಳಗೆ ಒಂದೇ ಆಡಳಿತ ಇದ್ರೆ ಈ ಸಮಸ್ಯೆ ಆಗಿದೆ ಅಂತ. ಅದು ಜನರು ಕೂಡ ಆತ ಜನನಾಯಕರು ಕೂಡ ಜಿಲ್ಲಾಡಳಿತ ಕೂಡ ಆಲೋಚನೆ ಮಾಡಬೇಕು. ಎಲ್ಲರೂ ಬರ್ತಾರೆ, ಅಲ್ಲಿ ಗುಹೆ ನೋಡಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ, ನಾನೊಂದು ಗುಹೆ ಕೂಡ ಅಲ್ಲಿ ಇದಾಯಿತು, ರಾಷ್ಟ್ರೀಯ ಹೆದ್ದರಿ ಇದು ಮಾಡುವಾಗ ಒಂದು ಗುಹೆ ಸಿಕ್ಕಿತ್ತು, ಅದನ್ನು ನೋಡಲಿಕ್ಕೆ ಬಂದಿದ್ದಾರ ಆತ ಸರ್ವೆ ಮಾಡಲಿಕ್ಕೆ ಬಂದಿದ್ದಾರ ಪರಿಹಾರ ನೀಡಲಿಕ್ಕೆ ಬಂದಿದ್ದಾರ ನನಗೆ ಗೊತ್ತಿಲ್ಲ. ಯಾಕಂದರೆ ಇಷ್ಟನಕ ಪರಿಹಾರ ಕೂಡ ನೀಡಲಿಲ್ಲ, ಈ ಹಿಂದೆ ಬಂದ ಇದನ್ನು ವರ್ಗಾವಣೆ ಮಾಡಿದ್ದಾರೆ, ವರ್ಗಾವಣೆ ಮಾಡಿದ ರಸ್ತೆಯನ್ನು ಕೂಡ ಒಂದೇ ಮೂರು ವರ್ಷದಲ್ಲಿ ತೆಗೆದು ಹಾಕಿದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದರೆ ನೀವು ಪ್ರಶ್ನೆ ಮಾಡುವರನ್ನ ಅವರು ಪ್ರಶ್ನೆ ಮಾಡುವರು ಕೆಟ್ಟವರಾಗ್ತಾರೆ ಅಷ್ಟೇ. ಇದು ಒಬ್ಬರು ಕಾಲರ್ ಇದ್ದಾರೆ ಫ್ರಾನ್ಸಿಸ್ ಅಂತ ಹೇಳಿ ಮಣಿಪಾಲದಿಂದ. ಹಲೋ ನಮಸ್ತೆ ಸರ್, ಹೇಳಿ. ಹಲೋ ಹಲೋ ಕೇಳಿಸ್ತಿದೆ ಹೇಳಿ. ಹಲೋ ಮಣಿಪಾಲದಿಂದ ಮಾತಾಡ್ತಿರೋದು. ಓಕೆ ಸರ್ ಹೇಳಿ. ಹಲೋ ಮಣಿಪಾಲದಿಂದ ಮಾತಾಡ್ತಿರೋದು ಕೇಳಿಸ್ತಾ ಇದೆ ಮಣಿಪಾಲದಿಂದ ಅಂತ ಹೇಳಿ ನೀವು. ಹಾಗೆ ವೀಕ್ಷಕರೇ, ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯವನ್ನ ಕರೆ ಮಾಡಿ ಹಂಚಿಕೊಳ್ಬಹುದು. ಅದೇ ರೀತಿ ನಿತ್ಯಾನಂದ ಒಳಕಾಡ್ ಅವ್ರೆ, ಇಂದ್ರಾಳಿ ರಸ್ತೆ ಬಗ್ಗೆ ಈಗ ಮಾತಾಡೋಣ. ನೀವು ಕೂಡ ಅದರಲ್ಲೇ ತಿರ್ತಾ ಇರ್ತೀರಾ, ಹೋಗುವಾಗ ನಿಮ್ಮ ಅನುಭವ ಹೇಳಿ ಒಮ್ಮೆ ಹೇಗಾಗ್ತದೆ ಅಂತ. ಈಗ ಇಂದ್ರಾಳಿ ಅಂತ ಹೇಳಿದ್ರೆ, ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಅವ್ರು ಬಂದ್ರು, ಮುಖ್ಯಮಂತ್ರಿ ಬರುವ ಹಿಂದಿನ ದಿವಸ ಪ್ಯಾಚ್ ಹಾಕಿದ್ರು, ಎರಡು ದಿವಸ ಇದ್ರು. ಅವ್ರು ಹೋಗುವಾಗ ಅವರ ಹಿಂದೆ ಆ ಪ್ಯಾಚ್ ಹೋಗಿದ್ರು. ಮೊನ್ನೆ ಮಳೆ ಬಂತು, ಹೊಂಡ ಬಿದ್ದಿದೆ ರಾತ್ರಿ ಹೊತ್ತಿಗೆ. ಈಗ ನನಗೆ ಮೂರು ದಿವಸದಿಂದ ನನಗೆ ರಾತ್ರಿ ಹೊತ್ತಿಗೆ ದಿವಸ ನನಗೆ ಕಾಲ್ ಬರ್ತಿದೆ, ಎರಡು ಗಂಟೆ ಮೂರು ಗಂಟೆ ಟೂ ವೀಲರ್ ಬಿದ್ದಿದ್ದಾರೆ, ತಲೆ ಬೆಟ್ಟಾಗಿದೆ, ಬನ್ನಿ ಅಂತೇಳಿ ಹೊಂಡ ಕಾಣುತ್ತೆ. ಈಗ ಅಲ್ಲ ಲೈಟು ಬೇಕಂತೇಳಿ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ವಿ, ದೊಂದಿಯನ್ನು ಇಟ್ಟುಕೊಂಡು ಕೂಡ ಪ್ರತಿಭಟನೆ ಮಾಡಿತ್ತು. ಆ ಲೈಟ್ ಇಲ್ಲದೆ ಎಷ್ಟು ಸಮಸ್ಯೆ ಉಂಟು ಅಂತೇಳಿ ಹೇಳ್ತಾ ಇದ್ದೀನಿಲ್ಲ. ರಾತ್ರಿಗೆ ಈ ಟೂ ವೀಲರ್ ಮತ್ತು ಈ ದನಗಳು ರಾತ್ರಿ ಇರ್ತವೆಲ್ಲ, ಆ ದನಗಳು ಹಾದು ಹೋಗುವಾಗ ಟೂ ವೀಲರ್ನವರು ಎಷ್ಟೋ ದಬರಿ ಆಕ್ಸಿಡೆಂಟ್ ಆಗಿದೆ, ಇದು ಕಂಪ್ಲೇಂಟ್ ಇಲ್ಲ ಅಂತೇಳಿದ್ರೆ. ಒಂದನೇದಾಗಿ ಆ ಟೂ ವೀಲರ್ನ ಹೆದರ್ತಾರೆ, ಏನಾದರೂ ನನಗೆ ಇನ್ನು ಏನಾದರೂ ಬಂದು ಹೊಡಿತಾರೆ, ದನಕ್ಕೆ ಹೊಡೆದಿದ್ದಕ್ಕೆ ನನಗೆ ಹೊಡಿತಾರೆ ಅಂತ ಓಡಿ ಹೋಗ್ತಾನೆ. ಆ ದನವನ್ನು ನೋಡ್ಬೇಕು ಯಾರು, ನಾವೇ ದನಕ್ಕೆ ಟ್ರೀಟ್ಮೆಂಟ್ ಮಾಡಿ ಎಷ್ಟು ಆಗಿದೆ, ತುಂಬಾ ದಿವಸ ದಿವಸ. ಅದರ ಬಗ್ಗೆ ಮಾತಾಡೋಣ. ಒಬ್ಬ ಸುರೇಶ್ ಅಂತ ಸಂತೆಕಟ್ಟೆಯಿಂದ ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಸುರೇಶ್ ಅವರೇ, ಹೇಳಿ. ಕೇಳಿಸ್ತಾ ಇದೆ ಹೇಳಿ. ಓಕೆ ಹೇಳಿ ಸರ್. ಈಗ ಅದಿತ್ತು ಒಂದು ಕಂಡೆ ಅಂತ ಹೊರಗಾಡೋ ಮತ್ತೆ ಪ್ರಶ್ನೆ ಇತ್ತು ಅಂದ್ರೆ ರಸ್ತೆ ಬಗ್ಗೆ, ಹೊಂಡ ಬಗ್ಗೆ. ಹೌದು, ಈಗ ನಮ್ದು ಅಲ್ಲೊಂದು ಅಲ್ಲೊಂದು ವರಮಂಡೇಶ್ವರ ಹೋಗೋ ರಸ್ತೆ ಒಂದು ಹೊಂಡ ಬಿದ್ದಿತ್ತು, ಇಲ್ಲಿ ಕೆಜಿ ರೋಡ್ ಒಂಚೂರು ಹೊಂಡ ಬಿದ್ದಿತ್ತು. ಹಲೋ. ಓಕೆ ಓಕೆ ಹೇಳಿ ಹೇಳಿ. ಯಾರಾದ್ರೂ ಡಿಪಾರ್ಟ್ಮೆಂಟ್ ಅವ್ರೆ, ಯಾರು ಈಗ ರಾಜಕೀಯದವ್ರೆ, ಯಾರು ಇಲ್ಲ ಈಗ ಅದಕ್ಕೆಲ್ಲ ಕಾಂಬ ಎಂತ ಅಂತ ಬಂದು ಈ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾರು ಮಾತಾಡೋರು ಇಲ್ಲ, ಇಲ್ಲ ಯಾರು ಮಾತಾಡೋರು ಇಲ್ಲ. ಅದೇ ಅವ್ರು ಹೇಳ್ತಾರೆ, ಯಾರು ಅವ್ರ ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ ಎಲ್ಲಿ ಅಂತ ಹೇಳಿ ನಮಗೆ ತಿಳಿಸ್ಲಿ. ಅದನ್ನು ಅದರ ಬಗ್ಗೆ ನಾವು ನಿತ್ಯಾನಂದ ಒಳಕಾಡಿದ್ದೆ, ಅದನ್ನ ನೋಡಿ ನಾನು ಫೋನ್ ಮಾಡಿದ್ದು. ಓಕೆ ಆಯ್ತಾ, ನಾವು ತಾವು ಸರ ಎಲ್ಲಿ ಅಂತ ಹೇಳಿ, ಅದರ ನಂತರ ಅದರ ಬಗ್ಗೆ ವಿಚಾರಣೆ ಮಾಡುವ. ಇಲ್ಲಿ ಕೊಡವೂರು ವಡಪಳ್ಳೇಶ್ವರ ಹೋಗುವ ರಸ್ತೆ ಆಗಿದೆ ಅಲ್ಲ, ಹೊಸ ರಸ್ತೆ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲಿ ಒಂದ್ ಆಗಿದೆ. ಮತ್ತೆ ಕೆಜಿ ರೋಡ್ ಇಂದ ಸೈಡ್ ಇಂದ ಹೋಗುವ ರೋಡ್ ಕೊಳಗಿರಿ ಹೋಗುವ ಮೇನ್ ರೋಡ್ ಅಲ್ಲಿ ಅಕ್ಷಶಾಲ ಹತ್ರ ಒಂದ್ ಆಗಿದೆ. ಇವಾಗ ಏನು ಉತ್ತರ ಕೊಡ್ತಾರೆ ಗೊತ್ತಿರ ಸರ, ಈಗ ಮಳೆ ಬರ್ತದೆ ಹಾಗಾಗಿ ನಮ್ಗೆ ಅದನ್ನು ಗುಂಡಿ ಮುಚ್ಚಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಉತ್ತರ ಕೊಡ್ತಾರೆ. ಈಗ ಈಗ ಹೇಳಿದ್ರೆ ನಾವು ಅದಕ್ಕೆ ಒಂದಷ್ಟು ಮಣ್ಣು ಹಾಕ್ತಾರೆ. ಹೌದೌದು, ಅದೇ ಅದೇ ಅದು ರೆಡಿಮೇಡ್ ಉತ್ತರ ಅವ್ರು ಹೇಳಿದ್ದು ಕರೆಕ್ಟ್, ರೆಡಿಮೇಡ್ ಉತ್ತರ. ಹಾಗೆ ಹಾಗೆ ಮಣ್ಣು ಹಾಕಿ ಬಿಡ್ತಾರೆ, ಮಣ್ಣು ಹಾಕಿದ ನಂತರ ಪುನಃ ಅದು ಮೇಲೆ ಹಾರಿ ಪುನಃ ಕೆಸರು. ಈಗ ನಮ್ಮ ಕೆಜಿ ರೋಡ್ ಇಂದ ಒಳಗೆ ರೋಡ್ ಚರಂಡಿ ತೆಗೆದ್ರೆ ಒಂದೊಂದು ಅರ್ಧ ಕಿಲೋಮೀಟರ್ ಒಂದು 20-100 meters 50 meters ತೆಗಿತಾರೆ, ಮತ್ತೆ ಉಳಿದ ನೀರು ಎಲ್ಲಿ ಹೋಗುದು ಕೇಳುದು ನಾವು ರಸ್ತೆ. ಅದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಓಕೆ, ಅವ್ರು ಹಾಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಅದೇ ರೀತಿ ನೀವು ನಾವು ಕಾಲ್ ಬರೋಕ್ಕಿಂತ ಮುಂಚೆ ಇಂದ್ರಾಳಿ ರಸ್ತೆ ಬಗ್ಗೆ ಮಾತಾಡ್ತಾರೆ. ಈ ಲೈಟ್ ಇಲ್ಲದೆ ಬಹಳಷ್ಟು, ಈಗ ನಾನು ಇವತ್ತು 3 ದಿವಸ ಆಯಿತು ಕಂಟಿನ್ಯೂ ಆಗಿ ನಾನು ಹೋಗ್ತಿದ್ದೇನೆ, ರಾತ್ರಿ 2 ಗಂಟೆಗೆ ನಾನು ಹೋಗ್ತೇನೆ, ತೊಂದರೆ ಇಲ್ಲ. ಅದು ಯಾವ ರೀತಿ ಹೋಗುವ ಆಕ್ಸಿಡೆಂಟ್ ಆಗ್ತದೆ ನನಗೆ ನನ್ನ ಗಮನಕ್ಕೆ ಬಂದಿದ್ದು, ಲೈಟ್ ಇಲ್ಲ,
ರಸ್ತೆ ಗುಂಡಿ ಬಿದ್ದಿದೆ. ಅವನೇನು ಅಂತ ಆ ಕಡೆ ಒಂದು ಕಡೆಯಿಂದ ವೆಹಿಕಲ್ ಬಂದರೆ ಈ ಕಡೆಯಿಂದ ಒಂದು ಲೈನ್ ಪಾಸ್ ಆಗಾಗ್ತದೆ. ಅವನು ಹೇಳಿದಂಥದ್ದು ನನಗೆ ನಾಯಿ ಅಡ್ಡ ಬಂದ ಅಂತೇಳಿ. ಆ್ಯಕ್ಚುಲಾಗಿ ನಾಯಿ ಅಡ್ಡ ಬರಲಿಲ್ಲ, ಅದು ಆ ಹೋಗುವಂಥ ವೆಹಿಕಲಿನ ಲೈಟ್ ಈ ಪ್ರಾಣಿ ಹೋದಾಗೆ ಪಾಸ್ ಆಗ್ತದೆ. ಆವಾಗ ಆಟೋಮೆಟಿಕ್ ಅವನು ಬ್ರೇಕ್ ಆಗ್ತಾನೆ, ಬೀಳಲೇಬೇಕು ಬೀಳಲೇಬೇಕು ಅಂತ ಹೇಳಿದ್ರೆ ನಿನ್ನೆ ಎರಡು ಆ ಹೆಲ್ಮೆಟ್ ಹಾಕಿ ಕೂಡ ಇದಾಗಿ ಮತ್ತೆ ಗಾಂಧಿ ಆಸ್ಪತ್ರೆಗೆ ತಗೊಂಡೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಓಕೆ ಒಂದು ಹೋಗುವಾಗ 5,000 3 ಸಾರಿ ಹೀಗೆ ಬಿಲ್ಲಾಗ್ತದೆ. ಪಾಪ ಅವನು ಒಂದು ಕಡೆಯಲ್ಲಿ ಇನ್ನು ಒಂದು ವಾರ ಅವನೇ ದುಡಿಲಿಕ್ಕುಂಟ, ಅದು ಇಲ್ಲ ಮೈಕೆ ಏನೋ ನೋವು ಇರ್ತದೆ, ಏನೋ ಒಂದು ಸಮಸ್ಯೆ ಇರ್ತದೆ. ಇದು ಇವರು ನೋಡಿ ರಾಜಕೀಯದವರು ಧನವನ್ನು ಹಿಡ್ಕೊಂಡು ರಾಜಕೀಯ ಮಾಡ್ತಾರೆ. ಇಲ್ಲಿ ದನಗಳಿಗೆ ಆಕ್ಸಿಡೆಂಟ್ ಆಗಿ ಜನರು ಸಾಯ್ತಾರೆ, ದನಗಳು ಸಾಯ್ತವೆ, ಅದರ ಬಗ್ಗೆ ಯಾರಿಗೂ ಆಲೋಚನೆ ಇಲ್ಲ. ಲೈಟ್ ಮುಖ್ಯ ಪ್ರಮುಖವಾಗಿ ಲೈಟ್. ಈಗ ನೋಡಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಣಿಪಾಲ ಎಂಬುದು ಪ್ರಖ್ಯಾತ ಹೊಂದಿದಂಥದ್ದು ಏರಿಯಾ, ಅಲ್ಲಿ ಕೂಡ ಲೈಟ್ ಇಲ್ಲ. ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದವರು ಜನರು ತಿರ್ತಾರೆ, ಅವರು ನಾಚಿಕೆ ಆಗ್ತವೆ ಅವರಿಗೆ, ಇದು ಏನಪ್ಪ ಇಲ್ಲಿ ಲೈಟ್ ಇಲ್ಲ ಇಂತ ಇಲ್ಲ ಅಂತೇಳಿ. ಹಾಗಿರುವಾಗ ಸರ್ಕಾರ ಇದಕ್ಕೆ ಇದು ನೋಡಬೇಕು, ಈ ಲೈಟ್ ಇಲ್ಲದೆ ಯಾಕಂದ್ರೆ ರಾತ್ರಿ ಹೊತ್ತಿಗೂ ತಿರುಗ್ತಾರೆ ಎಲ್ಲರೂ, ಏನು ಇಲ್ಲಿ ಯಾರು ರಾಜಕೀಯದವರು ಇದ್ದಾರಾ ಇಲ್ವಾ ದೇವರೇ ಗೊತ್ತದು. ಗಣೇಶ್ ರಾಜ್ ಅವರೇ, ಓಕೆ ಅವರು ಕಾಲರ್ ಇದ್ದಾರೆ ಅದಕ್ಕಿಂತ ಮುಂಚೆ ಫ್ರಾನ್ಸಿಸ್ ಅಂತ ಹೇಳಿ. ಹಲೋ, ಹಲೋ, ನಮಸ್ತೆ. ಹಲೋ ಹೇಳಿ. ಹಲೋ ಹಲೋ ಕೇಳಿಸ್ತಿದೆ ಹೇಳಿ. ಹಾ, ಇದು ಲೈವ್ ಅಲ್ಲಿ ರೋಡ್ ಬಗ್ಗೆ ಕಾರ್ಯಕ್ರಮ ಬರ್ತಾ ಉಂಟು ದೈಜಿವಾಳದಲ್ಲಿ. ಹೌದು ಹೌದು ಹೇಳಿ. ಅದೇ ಅಂದ್ರೆ ರೋಡ್ಗಳು ಮಳೆಗಾಲದಲ್ಲಿ ಗುಂಡಿ ಮುಚ್ಚಲು ಆಗುದಿಲ್ಲ ಎನ್ನುವಂಥದ್ದು ರೀಸನ್ ಅಲ್ಲ, ಅದು ಗುಂಡಿ ಮುಚ್ಚದ ತರ ರೋಡ್ ಮಾಡಿದ್ರೆ ಅದು ಗುಂಡಿ ಬೀಳುದಿಲ್ಲಲ್ಲ. ಯಾಕಂದ್ರೆ ಬರ್ಕಾಲದ ರೋಡ್ ಆಗಿ ನನ್ನ ಪ್ರಕಾರ ಒಂದು 2 ತಿಂಗಳಾಗಿಲ್ಲ, 2 ತಿಂಗಳಲ್ಲಿ 2-3 ಫೀಟ್ ನ ಗುಂಡಿ ಬೀಳ್ಬೇಕಾದ್ರೆ ಅದು ರೋಡ್ ನ ಕಾಮಗಾರಿ ಯಾವ ರೀತಿ ಆಗಿದೆ, ಕಳೆದ ಕಾಮಗಾರಿ ಆದಾಗ ಮಾತ್ರ ಅದು ಗುಂಡಿ ಬೀಳೋದು. ನಿಮ್ ಇಂದ್ರಾಳಿ ರೋಡ್ ನೋಡಿದ್ರೆ ನಿನ್ನೆ ಯಾರೋ ಒಂದು ಪುಣ್ಯಾತ್ಮರ ಯಾರೋ ಮಣ್ಣು ಹಾಕಿದ್ದಾರೆ, ಅದು ಗುಂಡಿ ನೋಡಿದ್ರೆ ಹೆಂಗೆ ಅದು ಗಾಡಿ ಬಿದ್ರೆ ಅದು ಸಾವು ಖಂಡಿತ. ಮತ್ತೆ ಮಂತ್ರಿಗಳು ಬರುವಾಗ ರೋಡ್ಗೆ ಗುಂಡಿ ಎಲ್ಲ ಮುಚ್ಚುತ್ತಾರೆ, ಅದೇ ಆಗ್ಬೋದು. ಯಾಕಂದ್ರೆ ಮಂತ್ರಿಗಳಿಗೆ ರಾಜಕಾರಣಿಗಳಿಗೆ ಸ್ವಂತ ನೋವು ಬರಬಾರ್ದು, ನಾರ್ಮಲ್ ಜನರಿಗೆ ಸ್ವಂತ ನೋವು ಬರ್ಲಿ ಅಂತ. ಯಾಕಂದ್ರೆ ಅವ್ರಿಗೆ ಫೆಸಿಲಿಟಿ ಇದ್ರೆ ಅವ್ರಿಗೆ ಸ್ವಂತ ನೋವು ಬರಬಾರ್ದು. ನಮ್ಮ ಸ್ವಂತ ನೋವು ಬಂದ್ರೆ ನಾವು ಆಸ್ಪತ್ರೆ ಖರ್ಚು ಮಾಡ್ಬೇಕು. ಮಿನಿಸ್ಟರ್ ಬಂದಾಗ ಎಲ್ಲ ಕಡೆ ಗುಂಡಿಗಳು ಮುಚ್ಚುತ್ತಾರೆ. ಇಲ್ಲಿ ಮಣಿಪಾಲದಲ್ಲಿ ಮ್ಯಾಕ್ಸ್ ಅಂತ ಉಂಟು, ಅಲ್ಲಿ ರೋಡ್ ಇದ್ರು ಅರ್ಧ ಕೆಲಸ ಆಗಿತ್ತು, ಅದು ಅಲ್ಲೇ ಬಿಟ್ಟಿದ್ದಾರೆ, ಅದೀಗ ಗುಂಡಿ ಬೀಳ್ತಾ ಉಂಟು. ಮತ್ತು ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲ ಉಡುಪಿ ಮಣಿಪಾಲದಲ್ಲಿ, ಅಂಬಲ್ಪಡಿ ಆಗ್ಲಿ ಕಟ್ಪಾಡಿ ಆಗ್ಲಿ ಕಲ್ಸ್ ಅಂತ ಎಲ್ಲೂ ಇಲ್ಲ. ಅದರಿಂದಾಗಿ ಎಷ್ಟೋ ಜನ ಸಾವಾಗಿದೆ, ಯಾಕಂದ್ರೆ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಮಾಡಕ್ ಆಗಲ್ಲ ಜನರಿಗೆ. ಅದನ್ನ ಇರುವಾಗ ಫಸ್ಟ್ ಒಂದು ಟ್ರಾಫಿಕ್ ಸಿಗ್ನಲ್ ಯಾಕೆ ಹಾಕಲ್ಲ ಅಂತ ಗೊತ್ತಿಲ್ಲ. ಕಟ್ಪಾಡಿ ಆಗ್ಲಿ, ಅಂಬಲ್ಪಾಡಿ, ಉದ್ಯಾವರ, ಕಲ್ಯಾಣಪುರ, ಈ ದೊಡ್ಡ ದೊಡ್ಡ ಜಂಕ್ಷನ್ ಗಳು ಎಷ್ಟು ಡೇಂಜರ್ ಆಗಿ ಗಾಡಿ ಕ್ರಾಸ್ ಮಾಡಬಾರ್ದು. ಉದ್ಯಾವರದಲ್ಲಿ ಅಂತೂ ಅದು ಕ್ರಾಸ್ ಆಗೋದೊಂದು ಇದು ಕೋಟ್ಯಾಧಿಪತಿ ಟಿಕೆಟ್ ಸಿಕ್ಕಿರ್ತಾರ, ಕ್ರಾಸ್ ಆದ್ರೆ ಪುಣ್ಯ ಅಂತ. ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲ, ಒಂದು ರೋಡಿನ ಒಳ್ಳೆ ಕಾಮಗಾರಿ ಇಲ್ಲ, ಅದು ಯಾಕಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಗುಂಡಿ ಬಿದ್ದಿದೆ, ಈಗ ಜುಲೈ ಇನ್ನೂ ಬಂದಿಲ್ಲ, ಅದ್ರ ಜುಲೈ ಬರುವ ತನಕ ಏನಾಗ್ಬೋದು. ಇಷ್ಟು ಬೇಗ ಹೀಗೆ ಆದ್ರೆ ಇನ್ನು 3 ತಿಂಗಳು ಕೆಲಸ ಮಾಡಕ್ ಆಗಲ್ಲ. ಆಗಿರುವಾಗ ಜನರ ಅವಸ್ಥೆ ಏನು, ಯಾಕಂದ್ರೆ ಧರ್ಮದ ವಿಷಯದಲ್ಲಿ ಇಷ್ಟು ಇಂಟ್ರೆಸ್ಟ್ ತಗೊಳ್ಳುವಾಗ ಜನರಿಗೆ ಉಪಯೋಗವಂತ ರೋಡ್, ಟ್ರಾಫಿಕ್ ಸಿಗ್ನಲ್ ಇಂತ ವ್ಯವಸ್ಥೆಗಳಿಗೆ ಸ್ವಲ್ಪ ಆದ್ಯತೆ ಕೊಟ್ರೆ ಒಳ್ಳೇದು ನಮ್ಮ ರಾಜಕಾರಣಿಗಳು, ಅಷ್ಟೇ ನಮ್ಮ ಅಭಿಪ್ರಾಯ. ಓಕೆ ಸರ್, ಓಕೆ ಓಕೆ. ಇವ್ರು ಹೇಳಿದ್ರು ನಾವೀಗೇನು ರಸ್ತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದರ ಜೊತೆಗೆ ಬೀದಿ ದೀಪಗಳ ಬಗ್ಗೆ ಮಾತಾಡಿದ್ರು, ಸಿಗ್ನಲ್ ಬಗ್ಗೆ, ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಕೂಡ ಮಾತಾಡಿದ್ರು. ಅವ್ರು ಹೇಳ್ತಾರೆ ಇನ್ನೇನು 3 ತಿಂಗಳು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಈಗಾಗಲೇ ಪ್ರಾರಂಭ ಆಗಿದೆ ಮಳೆ, ಇನ್ ಯಾವಾಗ ಕೆಲಸ ಮಾಡ್ತಾರೆ ಅಂತ ಕಳಪೆ ಕಾಮಗಾರಿ ಬಗ್ಗೆ. ಅವರು ಪರ್ಕಳದ ವಿಷಯದಲ್ಲಿ ಹೇಳಿದ್ರು, ಅಲ್ಲಿ ಕೂಡ ಕೆಳಪರ್ಕಳಕ್ಕೆ ಹೋಗುವ ರಸ್ತೆಯಲ್ಲಿ ನಮ್ಮ ಈಗ ಕುಡ್ಸೆಂಪಲ್ಲ ಈಗ ವಾರಾಹಿಯ ಪ್ರಾಜೆಕ್ಟ್ ಬರ್ತಾ ಇದೆ. ಆ ವಾರಾಹಿಯ ಪ್ರಾಜೆಕ್ಟ್ನವರು ಕೂಡ ಇಲ್ಲಿ ಕೂಡ ನಾವು ನಿಮ್ಮ ಕಡಿಯಾಳಿ ಭಾಗದಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಪಕ್ಕದಲ್ಲಿ ಇದನ್ನು ಹೊಲ ಬ್ರಿಕ್ಸನ್ನು ತೆಗೆದು ಹಾಕ್ತಾ ಇದ್ದಾರೆ. ಬಟ್ ಹಾಕುವ ಪ್ರಶ್ನೆ ಅಲ್ಲ, ಹಾಕಿದ ನಂತರ ಅದಕ್ಕೆ ಒಂದು ಮಾನದಂಡ ಉಂಟು. ಈಗ ಅಲ್ಲಿ ಪರ್ಕಳದಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತೇಳಿದರೆ, ಕೆಳಗೆ ಬರುವಾಗ ಅವರು ಪೈಪ್ ತೆಗೆದು ಹಾಕಿದ್ದಾರೆ ಹೊರತು ಅದರ ಮೇಲೆ ರೋಲರ್ ಹಾಕಿ ಅವರಿಗೆಲ್ಲ ಕೆಲವು ಸಿಸ್ಟಮ್ ಕಂಡೀಷನ್ ಎಲ್ಲ ಇರ್ತದೆ. ಯಾಕೆಂದರೆ ಟೆಂಡರ್ ಮಾಡುವಾಗ ಆ ಪ್ರಕ್ರಿಯೆ ಎಲ್ಲ ಆಗಿರಬೇಕು, ಅದನ್ನೆಲ್ಲ ಯಾವುದೇ ಮಾಡದೆ ಏಕಾಏಕಿಯಾಗಿ ನಂತರ ದಿನಗಳಲ್ಲಿ ಡಾಮರೀಕರಣ ಮಾಡಿಬಿಟ್ರು. ಬಟ್ ಅಲ್ಲಿ ಮಣ್ಣು ತೆಗ್ದದ, ಈಗ ಬೇಸಿಗೆಯಲ್ಲಿ ಮಣ್ಣು ತೆಗಿತಾರೆ, ಮುಚ್ಚಿದ್ದಾರೆ, ಮಳೆಗಾಲ ಬಂದು ಇದು ಖಾಲಿ ಫೇವರ್ ಫಿನಿಶ್, ಅದೇನೋ ಅಂಥದ್ದೇನು ಹಾಕಲಿಲ್ಲ. ರಪ್ಪವನ್ನು ಕೊಟ್ಟು ಡಾಮರ್ ಅಂದರೆ ಒಂದೇ ದಿವಸದಲ್ಲಿ ಆ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಯಾಕೆಂದರೆ ಕೆಳಪರ್ಕಂದು ಅಲ್ಲಿ ಏನಾಗ್ತದೆ ಅಂತೇಳಿದರೆ, ಅಲ್ಲಿ ರಸ್ತೆಯನ್ನು ಬಂದ್ ಮಾಡೋ ಪರಿಸ್ಥಿತಿ ಇಲ್ಲ. ಯಾಕಂತೇಳಿದರೆ ಸುತ್ತಾಗಿ ಬರಲಿಕ್ಕೂ ಸರಿಯಾದ ವ್ಯವಸ್ಥೆ ಎಲ್ಲಿಯ ರಸ್ತೆ ಇಲ್ಲ, ಮೇನ್ ರಸ್ತೆಯನ್ನು ಬಂದ್ ಮಾಡೋವಾಗಿಲ್ಲ. ಹಾಗಾಗಿ ಆ ರಸ್ತೆಯನ್ನು ಪಾರ್ಟ್ ಪಾರ್ಟ್ ಮಾಡಿ ಅಂತೂ ಡಾಮರೀಕರಣ ಮಾಡಿಬಿಟ್ರು. ಇಲ್ಲಿಯ ಈ ಥರ ಈ ಯೋಜನೆ ನಾನು ಹೇಳೋದು ಯಾವುದು, ವಾರಾಹಿ ಯೋಜನೆಯವರ ತಪ್ಪು ಕೆಲಸದಿಂದ ಈ ಹೊಂಡ ಬೀಳುವಂಥ ಇದು ಪ್ರಕ್ರಿಯೆ ನಮ್ಮ ಕಣ್ಣ ಮುಂದೆ ಕಾಣ್ತಾ ಉಂಟು. ಇಲ್ಲಿ ಕೂಡ ನೋಡಿ,
ನಾವು ಕಡಿಯಲ್ಲಿ ಉತ್ಸವ ಎಲ್ಲ ಮಾಡಿದ್ರು. ಓಕೆ, ಎಲ್ಲ ತಳಿ ತೋರಣ ಎಲ್ಲ ಕಟ್ಟಿದ್ರು. ಓಕೆ, ಅದಾದ ನಂತರ ಈ ಹೋಲೋ ಬ್ರಿಕ್ಸ್ ಅನ್ನೆಲ್ಲ ಪುಡಿ ಪುಡಿ ಮಾಡಿ ತೆಗೆದಿದ್ದಾರೆ. ಆದ ನಂತರದ ಬೆಳವಣಿಗೆಯಲ್ಲಿ ಅಲ್ಲಿ ಯಾರೂ ಕೂಡ ಅದನ್ನು ಮಾಡಲಿಲ್ಲ. ಯಾಕಂತೇಳಿದರೆ ಇದು ಮುಜರಾಯಲಿಗೆ ಸಂಬಂಧಪಟ್ಟ ದೇವಸ್ಥಾನ. ಈ ದೇವಸ್ಥಾನದವರು ಮಾಡುವಾಗ ಕೆಲಸ ಕಾರ್ಯಗಳನ್ನು ಮಾಡಲಿ, ನಾವು ತಪ್ಪಂತ ಹೇಳೋದಲ್ಲ, ನಾವು ಕೂಡ ಧಾರ್ಮಿಕ ನಂಬಿಕೆ ಇಸ್ತಾರೆ. ಆದ್ರದಿಂದ ಇದು ಮಾಡಿದ ಕೆಲಸವನ್ನು ಮತ್ತೆ ಅಲ್ಲಿ ಪೆಂಡಿಂಗ್ ಇಟ್ಟು ಹೋಗ್ಬಾರ್ದು. ಹೊಂಡ ತೆಗೆದನ್ನು ಅದಕ್ಕೆ ಸರಿಯಾದ ಹೋಲೋ ಬ್ರಿಕ್ಸನ್ನು ಮತ್ತೆ ತಂದು ಹಾಕುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಅಧಿಕಾರಿಗಳು ಅದನ್ನು ನೋಡುವಂತೆ ಇರಬೇಕು. ಯಾಕಂದರೆ ಯಾರಿಂದ ಅಲ್ಲಿ ಮಾಡಿರ್ತಾರೆ. ಈಗ ನೋಡಿ, ಫುಟ್ಪಾತ್ನಲ್ಲಿ ನಿಮಗೆ ಉದಾಹರಣೆ ಸಣ್ಣ ಕೊಡ್ತೇನೆ. ಫುಟ್ಪಾತಲ್ಲಿ ಮೊನ್ನೆ ಚರ್ಮದ ಇದು ಚಪ್ಪಲ್ ಹೊಲಿಯೋನೋದನ್ನು ಒಂದು ದಿವಸ ಇಟ್ಟದವನು. ಅದು ಆ್ಯಕ್ಚುಲಿ ಸರ್ಕಾರದ ಯೋಜನೆಯ ಇದು, ಅದನ್ನು ತಕ್ಷಣ ತೆಗೆದುಕೊಂಡು ನಗರಸಭೆಯಲ್ಲಿ ಹೋಗ್ತಾರೆ. ಅದೇ ಮಣಿಪಾಲ ಹೃದಯ ಭಾಗದಲ್ಲಿ ಫುಟ್ಪಾತಲ್ಲಿ ಒಂದು ಆ್ಯಂಬುಲೆನ್ಸ್ನ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಆ್ಯಂಬುಲೆನ್ಸ್ನ ಒಂದು ಮಾಹಿತಿ ಕೇಂದ್ರ ಅಂತ, ಅದು ಫುಟ್ಪಾತಲ್ಲಿ ಇದೆ. ಅದನ್ನು ಯಾಕೆ ತೆರೆಯುವ, ಅದನ್ನು ಕೇಳಿದೆ ನಾನು, ಅದನ್ನು ಯಾಕೆ ನೀವು ತೆರವು ಮಾಡೋದಿಲ್ಲ, ಇದನ್ನು ತೆರವು ಮಾಡಿದ್ದೀರಿ, ಅದನ್ನು ಯಾಕೆ ತೆರವು, ಅದು ಖಾಸಾಗಿ ಅದನ್ನು ತೆರವು ಮಾಡಿ ನಾವು ಪೌರಾಯುಕ್ತರ ಹತ್ರ ಮಾತಾಡಿ. ಯಾಕೆ ಪೌರಾಯುಕ್ತರ ಹತ್ರ ಮಾತಾಡಬೇಕು? ಆ ಅಧಿಕಾರಿಗೆ ಆ ಜವಾಬ್ದಾರಿ ಇರುವುದಿಲ್ವಾ? ಎಲ್ಲದಕ್ಕೂ ಪೌರಾಯುಕ್ತರ ಬೇಕಾ? ಆ ಪೌರಾಯುಕ್ತರ ನಂಬರ್ ಕೊಡಿ ಅಂತ ಹೇಳಿದರೆ ಅವರು ನಂಬರ್ ಕೊಡಲಿಕ್ಕೆ ತಯಾರಿರುವುದಿಲ್ಲ. ಈಗ ಈ ಥರ ವ್ಯವಸ್ಥೆ ನಮ್ಮಲ್ಲಿದೆ. ಯಾಕಂತೇಳಿದರೆ ಅವರಿಗೆ ತೆಗೆದುಕೊಂಡು ಹೋಗುವಾಗ ರೈಟ್ಸ್ ಇರುವಾಗ ಎಲ್ಲದನ್ನು ಒಂದೇ ರೀತಿಯಲ್ಲಿ, ಅಲ್ಲಿ ನೋಡಿ ಜನ ನಿಬಿಡೆ ಪ್ರದೇಶ, ಅಲ್ಲಿ ಬ್ಯಾರಿಕೇಡ್ ಮೊದಲೇ ಗೇಟ್ ಹಾಕಿದ್ದಾರೆ. ಆವಾಗ ಇರುವಾಗ ಫುಟ್ಪಾತನ್ನೇ ಅವಲಂಬಿಸಿರಬೇಕು. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೂಡ ಇವತ್ತಿನ ಪೇಪರಲ್ಲಿ ಕೂಡ ನೋಡಿದೆ, ನೋಡಿ ಲಾಕ್ ಹಾಕ್ತಾರೆ, ಎಲ್ಲಿ ಸೆಂಟರ್ ಲಾಕ್, ಎಲ್ಲಿ ಔಟ್ ಸೈಡ್ ಎಲ್ಲ ರೋಡ್ ಎಲ್ಲ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿ ತೆಗಿತಾರೆ. ಜನ ನಿಬಿಡ ಪ್ರದೇಶ ಯಾವುದು? ಮಣಿಪಾಲ ಹೃದಯ ಭಾಗ ಅಂತ ಇರು, ಅಲ್ಲಿಯೇ ಒಂದು ಫುಟ್ಪಾತಲ್ಲಿ ಈ ಥರ ಪ್ರಾರಂಭ ಆದರೆ ಯಾರು ಕೇಳೋದು? ಇದಕ್ಕೆಲ್ಲ ಜನನಾಯಕರ ಬೆಂಬಲ ಕೂಡ ಇದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದೇನೇ ಇದ್ದರೂ ನಮಗೆ ಅದೇ ಅಲ್ಲ, ನಮಗೆ ಫುಟ್ಪಾತ್ ಹೇಳಿದ್ರೆ ಫುಟ್ಪಾತ್, ಅದರಲ್ಲಿ ಏನೂ ಇಡಬಾರ್ದು, ಅಂಗಡಿ ಬಂಗಡಿ ಯಾವುದು ಬರಬಾರ್ದು. ಯಾಕಂದರೆ ರೂಲ್ಸ್ ಒಂದೇ, ಅದನ್ನು ಮಾನದಂಡ ಮಾಡುವ ಅಧಿಕಾರಿಗಳು ಇಲ್ಲಿಯೂ ಒಂದೇ ಅಲ್ಲಿಯೂ ಒಂದೇ. ಯಾಕೆ ಆ ಅಧಿಕಾರಿಗಳು ದ್ವಂದ್ವ ನೀತಿ ಅನುಭವಿಸ್ತದೆ? ನಾನು ಅವರಿಗೆ ಫೋನ್ ಮಾಡಿ ನೇರವಾಗಿ ಹೇಳಿದ್ದೇನೆ, ಈ ರೀತಿ ಮಾಡಬಾರ್ದು. ಒಂದ ತೆಗಿಬೇಕು, ಎಲ್ಲರಿಗೂ ಒಂದೇ ರೀತಿ, ನಮಗೊಂದು ನ್ಯಾಯ ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದಲ್ಲ. ಯಾವ ಇಂಪ್ಲಯನ್ಸ್ ಎಲ್ಲ ಅಲ್ಲಿ ಬರಬಾರ್ದು, ಅದೆಲ್ಲ ನಡ್ಕೊಂಡು ಹೋಗೋ ದಾರಿ ನಡ್ಕೊಂಡು ಹೋಗೋಕೆ ಇರಬೇಕಂತ ನನ್ನ ಆಸೆ. ನೋಡಿ, ಶಿಮ್ರ ಮಣಿಪಾಲ ರಸ್ತೆ, ಈಗ ಶಿಮ್ರ ಮಣಿಪಾಲ, ನಾನು ಪರಮ ಪೂಜ್ಯ ಪೇಜಾರ ಶ್ರೀಯನ್ನು ಈಗ ನೆನಪಿಸ್ಕೊಳ್ತೇನೆ. ಅವರು ಒಂದು ಪತ್ರ, ಒಂದು ಸರ್ಕಾರಕ್ಕೆ ಪತ್ರ ಬರೀತಾರೆ. ಆ ಪತ್ರ ಬರೆದದನ್ನು ಅದರ ಮೂಲಕ ಪತ್ರ ಬರೆದ ಅದು ಚಾಟಿ ಬೀಸಿದಾಗ ಯಡಿಯೂರಪ್ಪನ ಸರ್ಕಾರ ಅವತ್ತು 3 ಕೋಟಿ ಬಿಡುಗಡೆ ಮಾಡಿದ್ದಾರೆ ರಸ್ತೆಗೆ, ಅದು ಈಚೆ ಬದಿಯ ರಸ್ತೆಗೆ ಸೇತುವೆಯಿಂದ ಮಣಿಪಾಲಕ್ಕೆ ಹೋಗು. ಆ 3 ಕೋಟಿ ಆಗೋದಿಲ್ಲ ಅಂತೇಳಿ ಆ ಬಿಡುಗಡೆಯ ಹಣವನ್ನು ಎಲ್ಲಿ ಹೋಯ್ತಂದು ಸ್ವಲ್ಪ ಮಾಡ್ತಾರೆ, ಅಲ್ಲೇ ಪೆಂಡಿಂಗ್, ಈಗಲೂ ಪೆಂಡಿಂಗೇ ಇದೆ ರಸ್ತೆ, ಅದಕ್ಕೂ ಪುನಃ ಹೋರಾಟ ಮಾಡಬೇಕು. ಈ ಥರದ ವ್ಯವಸ್ಥೆ ಸರಿಯಲ್ಲ. ಅದು 7 ಕೋಟಿ ಬೇಕಂತ ಹೇಳ್ತಾರೆ ಪ್ರಾಜೆಕ್ಟ್, ಪ್ರಾಜೆಕ್ಟ್ ಮಾಡುವಾಗಲೇ ಮೊದಲೇ ಗೊತ್ತಿರೋದಿಲ್ವಾ? ಈಗ ಆ ಸ್ವಾಮೀಜಿಯವರ ಒಂದು ಆ ಕಾಳಜಿ ಈ ಜನಸಾಮಾನ್ಯರಿಗೆ, ಜನನಾಯಕರಿಗೆ ಇಲ್ಲ ಅಂತ ಹೇಳಿದರೆ, ಯಡಿಯೂರಪ್ಪನವರು ಆ ಪತ್ರ ನೋಡಿ ಕೂಡಲೇ ಬಿಡುಗಡೆ ಮಾಡಿದ್ದಾರೆ, ಅದೆಲ್ಲ ಆಗ್ತದೆ. ಹಾಗಾದರೆ ಆ ಸ್ವಾಮೀಜಿಗೆ ಒಂದು ಬೆಲೆ ಕೊಡಬೇಕಾ ಬೇಡ ರಸ್ತೆಗೆ? ಅವರು ಪತ್ರ ಬರೆದ್ರೆ, ಅದು ಜೀವಂತ ಇರುವಾಗ ಪತ್ರ ಬರೆದ್ರೆ, ಆದ ನಂತರ ಅವರು ಕೃಷ್ಣಕ್ಕೆ ಆದರೆ ಇರಲಿ, ಅದು ಬಿಡಲಿ, ಆದರೆ ಅವರಿಗೊಂದು ಇದ್ದ ಕಾಳಜಿ ನಮ್ಮ ಜನನಾಯಕರಿಗೆ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕು. ಮತ್ತು ಅದು ಕೂಡ ಈಗ ಅರ್ಧದಲ್ಲೇ ಉಂಟು ರಸ್ತೆಯೆಲ್ಲ, ಯಾವುದೇ ಕಾಮಗಾರಿ ಅದನ್ನು ಕೂಡ ಹೋರಾಟ ಮೂಲಕ. ನಮ್ಮ ಪರ್ಕಳ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಪೋರ್ಕಳ ಅಂತೆ, ಪೋರ್ಕಳ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಪರ್ಕಳ, ಅದು ಪರ್ಕಳ ಆಗಿರ್ಬೋದು, ಅದು ಯುದ್ಧ ಭೂಮಿ ಅಂತೆ, ಯುದ್ಧ ಭೂಮಿ ಇರ್ಬೋದು. ಯಾಕಂದರೆ ಅಲ್ಲಿ ಕೆಲವೆಲ್ಲ ಲಕ್ಷಣ ನೋಡುವಾಗ ಯುದ್ಧ ಭೂಮಿ ಬಾವಿ ಎಲ್ಲ 108 ಬಾವಿ ನೋಡಲಿಕ್ಕೆ ಸಿಗ್ತದೆ ಇರಲಿ. ಆದರೆ ನಾವು ಎಲ್ಲ ಹೋರಾಟ ಮಾಡಿಯೇ ಆಗಬೇಕಾ? ಯಾಕೆ ಅವರಿಗೆ ಒಂದು ಮಾನದಂಡ ಉಂಟು, ಆ ಮಾನದಂಡದ ಪ್ರಕಾರ ರಸ್ತೆಯನ್ನು ಮಾಡಲಿಕ್ಕೆ ಆಗುದು? ಇವತ್ತು ಪರಿಹಾರ ಒಬ್ಬ ರಾಜಕೀಯ ನಾಯಕರ ಮನೆಯಲ್ಲಿ ಬಂದು ಅಧಿಕಾರಿ ಬಂದು ಕೇಳ್ತಾರೆ, ನಿಮಗೆ ಎಷ್ಟು ಕೊಡಬೇಕು, ನೀವು ಎಷ್ಟು ಬರ್ತೀರಿ, ಒಬ್ಬರೊಬ್ಬರನ್ನು ಫೋನ್ ಮಾಡಿ ಕರೆಸ್ತಾರೆ. ಇದೆಲ್ಲ ವ್ಯವಸ್ಥೆ ನೋಡಿ ಸರಿಯಾದ ಇದಲ್ಲ. ಯಾರು ನಮ್ಮ ಜನನಾಯಕರು ಇರ್ತಾರೆ ಅಥವಾ ಜಿಲ್ಲಾಡಳಿತ, ಅದಕ್ಕೊಂದು ಸಭೆ ಕರೆದು ಎಲ್ಲೆಲ್ಲಿ ಹಾಲಲ್ಲಿ ಹಿಂದೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಾಡಬೇಕು ಹೊರತು, ಒಬ್ಬ ಟ್ಯಾಲೆಂಟ್ ಅವನು ಕೂಡ ಇರ್ಬೋದು, ಅದು ನಮಗೆ ಅಗತ್ಯ ಅಲ್ಲ. ಅವರ ಮನೆಗೆ ಹೋಗಿ ಅಧಿಕಾರಿ ಹೋಗಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಎಲ್ಲಿ ಮುಟ್ಟಿದೆ? ಹಾಗಾದರೆ ನಾವು ಇದು 40% ಅಂತ ಹೇಳುವ ಸರ್ಕಾರ ಅನಿಸ್ತದೆ. ಇವತ್ತು ರಸ್ತೆಗೆ ಕೂಡ ಪ್ಯಾಚ್ ವರ್ಕ್ ಈ ಥರ ರೀತಿ ಆದರೆ ಅದರ ಅವಸ್ಥೆ ಅಂತ ನೋಡಿ. ನಮ್ಮ ಪರ್ಕಳ ಟು ಸರಳಬೆಟ್ಟಿಗೆ ಈಗ ಒಂದು ಪ್ರಾಜೆಕ್ಟ್ ಮಾಡಿದೆ, ನಾನು ಇಂಜಿನಿಯರ್ ಹತ್ರ, ನಗರಸಭೆ ಇಂಜಿನಿಯರ್ ಹತ್ರ ಮಾತಾಡಿದ್ದೇನೆ, ಎಷ್ಟು ಇದು ಆಗಲ್ಲ ಅಂತ ಕೇಳಿ, 5.5 ಮೀಟರ್ ಅಂತ ಹೇಳಿದೆ. ಈಗ ನೆಕ್ಸ್ಟ್ 5.5 ಆಗೋದಿಲ್ಲ, 7.5 ಆಗಬೇಕಂತ ಹೇಳಿದ್ದಾರೆ ಅಂತ ಆಯಿತು. 7.5 ಪ್ರಾಜೆಕ್ಟಿಗೆ ಮೊದಲು ಈ ಕಂಬವನ್ನು ಶಿಫ್ಟ್ ಮಾಡಬೇಕು, ಮರ ಇದ್ದರೆ ಮರ ಶಿಫ್ಟ್ ಮಾಡಬೇಕು, ಅಳತೆ ಆಗಬೇಕು, ಯಾವುದಿಲ್ಲದೆ ಈಗ ಮಳೆಗಾಲ. ಅದೇ ಪೌರಾಯುಕ್ತರು ಪೇಪರ್ನಲ್ಲಿ ಹೇಳಿಕೆ ಕೊಡ್ತಾರೆ ಏನಂತ, ಇನ್ನೂ ರಸ್ತೆ ಅಗಿಬಾರ್ದಂತೆ. ಈಗ ಅವರಿಗೆ ಮಾನದಂಡದಲ್ಲಿ ಯಾವ್ದಾದ್ರು ಪತ್ರ ವ್ಯವಹಾರದಲ್ಲಿ ಇರ್ಬೋದು, ಯಾವ
ಹೊರ ಕಾಮಗಾರಿಗೆ ಅನುಮತಿ ಇದೆಯೇ ಇಲ್ವಾ ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ನಮ್ಗೆ ಹೇಗೆ ಗೊತ್ತಾಗ್ತದೆ, ಅವ್ರು ಕೊಟ್ಟ ಪ್ರಕಾರ ಮಳೆಗಾಲದಲ್ಲಿ ಕಾಮಗಾರಿ ನಡೆಸುವಂತಿಲ್ಲ ಅಂತ ಹೇಳಿ ಈಗ ಎಲ್ಲ ರಸ್ತೆಯನ್ನು ತೆಗೆದು ಅಲ್ಲಿ ಯಾರಿಗೂ ರಸ್ತೆಯಲ್ಲಿ ಹೋಗ್ಲಿ ಹೋಗದಿರುವ ಹಾಗೆ ಮಾಡಿದ್ದಾರೆ. ಇದೆಲ್ಲ ಸಮಸ್ಯೆ ಅವರಿಗೆ ಅರ್ಥ ಆಗುದಿಲ್ಲ. ಜನನಾಯಕರು ಬರ್ತಾರೆ ಹೋಗ್ತಾರೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ, ಹೊರತು ಅಲ್ಲಿ ಯಾರಿಗೆ ನೋಡಿ ಅಲ್ಲಿ ಎಲ್ಲ ಉದ್ಯೋಗಸ್ಥರೆ ಮಣಿಪಾಲಕ್ಕೆ ಹೋಗುವವರು ಹತ್ತಿರ ಇರೋದು, ಎಲ್ಲರೂ ವಾಹನ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಆ ರೀತಿ ಪರಿಸ್ಥಿತಿ ಇದೆ. ಇದರ ಬಗ್ಗೆ ಏನು ಹೇಳ್ತಾರೆ ನೀವು ಹೇಳಿ. ಅಲ್ಲಿಯವರೆಲ್ಲ ಪ್ರತಿಭಟನೆ ಮಾಡುವ ಇದು ಮಾಡುವ ಅದು ಮಾಡಿ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ನಾ ಹೇಳಿದೆ ಏನು ಪ್ರಯೋಜನ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇನ್ನು ಆಗಸ್ಟ್ಗೆ ಮಾಡ್ತಾರೆ ಅಂತೆ, ಆಗಸ್ಟ್ಗೆ ಆಗೋದು ಇನ್ನು ಹಾಗೆ ಅದೇ ತರ ಹೇಳಿದೆ. ಇದು ಯಾಕೆ ನಾ ಹೇಳಿದ್ರು 25 ವರ್ಷ ನಾವು ಅದೇ ರಸ್ತೆಯಲ್ಲಿ ಹೋಗ್ತಿದ್ದೆ, ಮತ್ತೆ ಮಾಡ್ಬೋದಿತ್ತಲ್ಲ. ಯಾರು ಅಭಿವೃದ್ಧಿ ಕೆಲಸಕ್ಕೆ ನಾವು ತೊಂದರೆ ಮಾಡೋರಲ್ಲ. ಆಗಲಿ, ಸಂತೋಷ ಅಭಿವೃದ್ಧಿ ಆಗೋದೇ ಅಷ್ಟ, ಎಲ್ಲದೂ ಆಗಲಿ, ಈ ರೀತಿಯ ಕೆಲಸ ಮಾಡಬಾರ್ದು ಅಂತ ನನ್ನ ಒಂದು ವಿನಂತಿ. ಹಾಗೆ ನಿತ್ಯನಂದ ಒಳಕಡವರೇ, ಈಗ ಗಣೇಶ್ ರಾಜ್ ಅವರು ಮಾತಾಡುವಾಗ ಹೇಳಿದ್ರು ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತದೆ ಆದ್ರೆ ಅದು ಅರ್ಧಕ್ಕೆ ಸ್ಥಗಿತಗೊಳ್ತದೆ. ಯಾವ ಯಾವ ಕಾರಣದಿಂದ, ಯಾಕೆ ಇದು ಅರ್ಧಕ್ಕೆ ಸ್ಥಗಿತಗೊಳ್ಳುವುದು? ಅದೇ ಕಾರಣ ಅಂತ ಹೇಳಿದ್ರೆ ಅದೇ 5.5 ಮೀಟರ್ 7.5 ಮೀಟರ್ ಎಲ್ಲ ಕಾರಣ ಬರ್ತದೆ. ಅವರಿಗೆ ನುಂಗ್ಲಿಕ್ಕೆ ಬೇಕು, ನುಂಗ್ಲಿಕ್ಕೆ ಬೇಕಾದ್ರೆ ಅದು ಅಲ್ಲಿ ತಡೆ ಬಾಗ್ಲೇಬೇಕು, ಅದು ನಿಲ್ಲಿಸ್ಲೇಬೇಕು. ನಿಲ್ಲಿಸಕ್ಕೆ ಕಾರಣ ಏನಾದ್ರೂ ಕೊಡ್ತಾರೆ ಅವರು, ಯಾಕಂದ್ರೆ ಏನಾದ್ರೂ ಒಂದು ಕಾರಣ ಅವ್ರ ಹತ್ರ ಇದ್ದೆ ಅದನ್ನು ಅವರು 5.5 3 ಮಾಡೋದು. ಏನು ಡಾಮರ್ ಹೇಗೆ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ, ಈಗಿನ ಈ ನಮ್ಮ ಉಡುಪಿಯಲ್ಲಿ 60-40 ಅಂತ ಹೇಳಿದ್ರೆ 60% ಇವರಿಗೆ 40% ಕೆಲಸ, 40% ಕೆಲಸದಲ್ಲಿ ಎಷ್ಟು ಮಾಡ್ಬೋದು? ಡಾಮರ್ ಒಟ್ಟರೆ ಈ ಏನು ಜಲ್ಲಿ ಹೂಡಿದೆ ಅದು ಕಪ್ಪಾದ್ರೆ ಆಯಿತು. ಅದಕ್ಕೆ ಯಾವುದು ಡಾಮರ್ ಹಾಕ್ತಾರೆ, ಅದಕ್ಕೆ ಇದು ಕ್ವಾಂಟಿಟಿ ಉಂಟು, ಈ ಇಂಥಂತೆ ಡಾಮರ್ ಹಾಕ್ಬೇಕಂತೇಳಿ. ಇದೆಲ್ಲ ಒಟ್ಟಾರೆ ಆಗಿ ಡಾಮರ್ ಹಾಕಿಬಿಟ್ರೆ ಅದಕ್ಕೆ ಸ್ಟ್ರೆಂತ್ ಇಲ್ಲ, ಪವರ್ ಇಲ್ಲ. ಆ ಪವರ್ ಇಲ್ಲದ್ರೆ ಹಾಗೆ ಆಗ್ತದೆ, ಆ ಹೊತ್ತಿಗೆ ಸ್ವಲ್ಪ ಇರ್ತದೆ, ಮತ್ತೆ ವಾಹನ ಬಿಸಿಲಿಗೆ ಸ್ವಲ್ಪ ವಾಹನ ಹೊತ್ತಿಗೆ ಇರ್ತದೆ, ಮತ್ತೆ ಮಳೆಗಾಲ ಬರುವಾಗ ಆಟೋಮೆಟಿಕ್ ಆಗ್ತದೆ, 1 ವರ್ಷಕ್ಕೊಮ್ಮೆ ಪುನಃ ಹಾಕ್ಲೇಬೇಕಾಗ್ತದೆ. ಹಾಗಿರುವಾಗ ಏನು ಎಲ್ಲಿ ಬಂತು ಇಲ್ಲಿ ಮಾಡುವಾಗ ಕರೆಕ್ಟ್ ಆಗಿ ಮಾಡಬೇಕು ಯಾವುದೇ ಕೆಲಸವನ್ನು ಕೂಡ. ಈಗ ನಾವು ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ಸರ್ ಅದು ಹಾಗೆ ಸರ್ ಹೀಗೆ ಸರ್ ಅದು ನಾವು ಅಷ್ಟೇ ಅದು ಹೀಟ್ ಎಲ್ಲ ಮಾಡಿ ಕಳಿಸ್ತೇವೆ ಹಾಗೆ ಅವ್ರು ಹೀಟ್ ಮಾಡಿದ ಅಲ್ಲಿ ಬರುವುದಿಲ್ಲ ಡಾಮ. ಅವಾಗ ಅದೆಲ್ಲ ತುಂಬ ರೀತಿಯಾರಿದೆ ನಮಗೆಲ್ಲ ಕೆಲವೆಲ್ಲ ಗೊತ್ತಿರೋದಿಲ್ಲ ನಮಗೆ. ಅದಕ್ಕೆ ಕೂಡ ಗೇಜ್ ಇದೆ, ಅದಕ್ಕೆ ಒಂದು ಹೀಟಿಂಗ್ ಗೇಜ್ ಇದೆ, ಅದು ಯಾರ ಹತ್ರ ಉಂಟು? ಅವ್ರ ಹತ್ರ ಉಂಟು, ಇಂಜಿನಿಯರ್ ಹತ್ರ, ಯಾರ ಹತ್ರ ಇಲ್ಲ. ಈಗ ಅದೇ ರಸ್ತೆಯಲ್ಲಿ ನೀವು ತುಂಬಾ ಜನ ಬಿದ್ದಿದ್ದಾರೆ ಅಂತ ಹೇಳಿದ್ರಲ್ಲ ವಾಹನಗಳಲ್ಲಿ ಹೋಗುವಾಗ, ಎಷ್ಟು ಪ್ರಕರಣಗಳನ್ನ ನೀವು ನೋಡಿದ್ದೀರಾ? ಇತ್ತೀಚೆಗೆ ಮಳೆ ಬಂತಲ್ವಾ, ಮಳೆ ಬಂದ ನಂತರ ಜಾಸ್ತಿ ಆಗಿದೆ. ಈಗ ಅಂದ್ರೆ ಒಂದೇ ಸ್ಕಿಡ್ ಆಗ್ತದೆ, ಈ ಜಲ್ಲಿ ಕಲ್ಲುಗಳು ಎದ್ದಿರ್ತವೆ, ಯಾಕೆ ಈ ಒಂದು ಗುಂಡಿ ಬಿದ್ದ ಕಲ್ಲುಗಳು ಆ ಕಡೆ ಈ ಕಡೆ ಹಾರಿರ್ತವೆ, ರಾತ್ರಿ ಕಾಣುವುದಿಲ್ಲ. ಒಟ್ಟಾರೆ ಹೋಗ್ತಾರೆ, ಪಾಪ ಅವ್ರಿಗೆ ಮನೆಗೆ ಹೋಗ್ಬೇಕು, ಡ್ಯೂಟಿ ಬಿಟ್ಟು ಮನೆಗೆ ಹೋಗಿರ್ತದೆ. ಅವಾಗ ಇಲ್ಲಿ ಒಂದು ಕಲ್ಲು ಸಿಕ್ಕಿಬಿದ್ರೆ ಸಾಕು, ಗಾಡಿ ಸ್ಕಿಡ್ ಆಗ್ತದೆ. ಹಾಗೆ ಇದೆ, ಗುಂಡಿ ಬಿದ್ದರೂ ಕೂಡ ಆ ಗುಂಡಿಯನ್ನು ತಪ್ಪಿಸಲು ಹೋಗಿ ಅವನು ಇನ್ನೊಂದು ಕಲ್ಲಿದೆ, ಆ ಕಲ್ಲಲ್ಲಿ ಬಿಟ್ಬಿಡ್ತಾರೆ. ಎಲ್ಲದಕ್ಕೂ ಕಾರಣ ಇದೆ, ಏನು ಜಿಲ್ಲಾಡಳಿತದೆ ಅದೇ ಇರ್ತದೆ. ಜನರು ಒಟ್ಟಾರೆಯಾಗಿ ಜನರು ಇದರಲ್ಲಿ ಸೋಲುವಂಥ ವ್ಯಾಪಾರ. ಈಗ ರಸ್ತೆಗೆ ಮಾನದಂಡ ಇಲ್ಲ, ಯಾವ ರಸ್ತೆಗೆ ಯಾವ ಮಾನದಂಡ ಎಂಬುದೇ ಇಲ್ಲ. ಮತ್ತೆ ನೋಡಿ, ನೆರೆ ರಾಜ್ಯದಲ್ಲಿ ಕೇರಳಕ್ಕೆ ಹೋಗಿ ಅಲ್ಲಿ ರಸ್ತೆ ಹೇಗಿದೆ? ಅಲ್ಲಿ ಇದಕ್ಕಿಂತ ಜಾಸ್ತಿ ಮಳೆ ಪ್ರಾರಂಭ ಆಗೋದು ಬೇಗ, ಅಲ್ಲಿ ಕೂಡ ರಸ್ತೆ ಒಳ್ಳೆಯದಿದೆ. ನಾವು ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ತೇವೆ, ಒಳದ ರಸ್ತೆಗೆ ಹೋಗ್ತೇವೆ, ಅಥವಾ PW ರಸ್ತೆ ಇರ್ಬೋದು. ಹೇಗೆ ಮಾನದಂಡ ಇವೆ? ಮತ್ತು ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡೋದೇ ಇಲ್ಲ, ಯಾವುದೇ ನಾಟಕಕ್ಕೆ ಮಾಡ್ತಾರಾ? ನಾನಂತೂ ನೋಡಲಿಲ್ಲ ಎಲ್ಲಿಯೂ ಬಂದ ಅಧಿಕಾರಿಗಳು. ನಮ್ಮ ಒಂದು ರಸ್ತೆಗೆ ಬಂದಾಗ ಸುಮ್ಮನೆ ಬಂದರು, ಹೀಗೆ ಬಂದು ನೋಡ್ತಾ ಹೋಗ್ತಾರೆ ಹೊರತು ಮತ್ತೆ ಕ್ವಾಲಿಟಿ ನೋಡೋದಿಲ್ಲ, ಮತ್ತೆ ಹಾಕಿದ್ದಂತ ನೋಡೋದಿಲ್ಲ, ಯಾವ ಗೇಜ್ ಅದಕ್ಕೆ ಈ ದೊಡ್ಡ ಸೈಜ್ನ. ಈಗ ಒಂದು ರಸ್ತೆ ಆಗಬೇಕು, ಹೊಸ ರಸ್ತೆ ಆಗಬೇಕಾದ್ರೆ ಬಾರ್ಡರ್ಸ್ ಕಲ್ಲಿನ ಅಳತೆ ಇರ್ತದೆ, ಸುತ್ತಳತೆ ಇರ್ತದೆ, ಡಾಮರಿನ ಕ್ವಾಂಟಿಟಿ ಇರ್ತದೆ. ಯಾಕೆ ಇವರಿಗೆ ಡಾಮರ್ ಸಿಗುವುದಿಲ್ಲ ಹೇಳ್ತಾರೆ, ಯಾಕೆ ಸಿಗುವುದಿಲ್ಲ? ಅಲ್ಲೆಲ್ಲ ರಸ್ತೆ ಇಲ್ವಾ? ನಾವು ಮುರುಕರಲ್ಲ, ಇವರೇ ನೋಡಿ ಆಯಿಲ್ ಮಿಕ್ಸ್ ಮಾಡ್ತಾರೆ. ಇವರು ಹೇಳಿದಾಗ ಆಯಿಲ್ ಮಿಕ್ಸ್ ಮಾಡಿ ಹಾಕೋದು, ಕಪ್ಪಾದರೆ ಆಯಿತು, ನಮಗೆ ಕಪ್ಪಾದರೆ ಚಂದ ಕಾಣ್ತದೆ, ಅದಕ್ಕೆ ಒಂದು ಬಿಳಿ ಪೇಂಟ್ ಹೊಡೆದು ಬಿಡ್ತಾರೆ, ಅದು ಮತ್ತೆ ಬೀಳದೆ. ಆ್ಯಕ್ಚುಲಿ ಅದರಲ್ಲಿ ಆಯಿಲ್ ಅಂಶ ಇದ್ದೇ ಟ್ರಯರ್ ಇದು ಫ್ಲ್ಯಾಟ್ ಆಗಿರ್ತದಲ್ಲ, ದ್ವಿಚಕ್ರ ಗೊತ್ತಿಲ್ಲದೆ ಬೀಳ್ತಾರೆ, ಅದು ಒಂದು ಮೂಲ ಕಾರಣ. ಅದಕ್ಕೆ ಹೇಳೋದು, ಆ ರಸ್ತೆ ಮಾಡುವಾಗ ಆ ಮಾನದಂಡ ಮಾಡುವ ಅಧಿಕಾರಿಗಳು ಇರ್ತಾರೆ. ಈಗ 40% ಇರಲಿ 60% ಇರಲಿ, ಇದ್ದ ರಸ್ತೆ ಮಾಡಿದ ರಸ್ತೆಯನ್ನು ಅದು ಕ್ವಾಲಿಟಿ ಉಂಟಾ ಇಲ್ಲ ಅಂತ ಪ್ರಶ್ನೆ ಮಾಡಬೇಕು. ಯಾಕಂದರೆ ಅದು 40% ತಗೊಂಡ್ರೆ ಅವರಿಗೆ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ, ಒಳ್ಳೆ ಕ್ವಾಲಿಟಿ ಕೊಡಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಇದು ಈಗ ಎಲ್ಲರಿಗೂ ಗೊತ್ತಾಗಿದೆ. ನೋಡಿ, ಆ ಪರ್ಸೆಂಟೇಜ್ ತಗೊಂಡವರು ಕೂಡ ಉಡುಪಿಗೆ ಬಂದು ಸಾಯಿದು, ಯಾಕೆ ಬೇರೆ ರಾಜ್ಯ ಅಲ್ವಾ, ಇಲ್ಲಿ ಬೇರೆ ನಮ್ಮ ಜಿಲ್ಲೆ ಅಲ್ವಾ, ಇಲ್ಲಿಗೆ ಬಂದು ಸಾಯ್ತಾರೆ. ಉಡುಪಿ ಅಂದ್ರೆ ಹಾ, ಉಡುಪಿ ಅಂದ್ರೆ ಹಾಗೆ ಎಲ್ಲದಕ್ಕೆ ಕಾರಣ ಉಡುಪಿ ಇರ್ಬಹುದು. ಓಕೆ, ಹಾಗೆ ನಿತ್ಯನಂದ ಒಳಕಡವರು, ಇನ್ನೇನು ಮಳೆಗಾಲ ಪ್ರಾರಂಭ ಆಗಿದೆ, ಸೊ ಇದೇ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಇನ್ನೇನೆಲ್ಲ ಸಮಸ್ಯೆ ಆಗಬಹುದು? ಸಮಸ್ಯೆ ಎಂದು ಹೇಳಿಕೆ ಪ್ರಯೋಜನ ಇಲ್ಲ, ಈಗ ದಿನನಿತ್ಯದ ಸಮಸ್ಯೆಗಳು ದಿನನಿತ್ಯ ಆಗ್ತಾ ಇರ್ತವೆ. ಓಕೆ ಸರ್, ಇದ್ದಾರೆ, ಅದಾದ ನಂತರ ಮಾತಾಡ್ತೀನಿ. ಶೇಖರ್ ಹಾವಂಜಿ ಅಂತ. ಹಲೋ ಹಲೋ ಸರ್, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ.
ಹಲೋ ಹಾ ಓಕೆ ಮ್ಯಾಮ್ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಸರ್ ಓಕೆ ಓಕೆ ಹೇಳಿ ನಮಸ್ತೆ ನಿತ್ಯಾನಂದ ಒಳಕಟ್ರ ಅವರೇ ಮತ್ತೆ ಗಣೇಶ್ ರಸಲ್ ಬಿಟ್ರ ಅವರೇ ನಮಸ್ತೆ ನಮಸ್ತೆ ಸರ್ ಶೇಖರ್ ಹಾವನಿ ಅಂತ ಗೊತ್ತಾಯ್ತು ಹೇಳಿ ಒಂದು ರಸ್ತೆ ಬಗ್ಗೆ ಇವತ್ತಿಲ್ಲಿ ಒಂದು ಚರ್ಚೆ ಮಾಡ್ತಿದ್ದೀರಿ ತುಂಬಾ ಒಳ್ಳೆ ವಿಚಾರ ಇಲ್ಲಿ ಮೊದಲನೇದಾಗಿ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಸಿದ್ದೆ ಏನಂತ ಹೇಳಿದ್ರೆ ಸರ್ ನಾವು ಇದ್ರದ್ದು ಮೂಲವನ್ನು ಇವತ್ತಿಗೆ ಅರ್ಥ ಮಾಡ್ಕೊಂಡಿಲ್ಲ ರಸ್ತೆ ಬಗ್ಗೆ ರಸ್ತೆ ಕಾಮಗಾರಿಯ ಬಗ್ಗೆ ಯಾರು ಕೂಡ ಹೋರಾಟಗಾರರಾಗಿದ್ದಿರ್ಬೋದು ಅಥವಾ ಬೇರೆ ಬೇರೆ ಜನರು ಇದ್ರ ಮೂಲವನ್ನು ನಾವು ಅರ್ಥ ಮಾಡ್ಕೊಳ್ಳಲಿಲ್ಲ ಇವತ್ತು ಇದನ್ನು ಚಿಕ್ಕದಾಗಿ ನಾನು ಉದಾಹರಣೆ ಹೇಳ್ತೇನೆ ಒಂದು ಈಗ ಅವಾಗ ರಸ್ತೆ ಬೇಕು ಆ ರಸ್ತೆಗೆ ಒಂದು ಇವರು ಒಂದು ಎಸ್ಟಿಮೇಟ್ ರೆಡಿ ಮಾಡ್ತಾರೆ ಆ ಎಸ್ಟಿಮೇಟ್ ಅಲ್ಲಿ ಆ ಎಸ್ಟಿಮೇಟ್ ಅನ್ನು ಇವರು ರೈಸ್ ಮಾಡ್ಕೊಳ್ತಾರೆ ಮೊದಲು ಅದು ನಮ್ಮ ಇಲ್ಲಿರುವಂತ ಇಂಜಿನಿಯರ್ಸ್ ಗಳು ಮೊದಲು ಮಾಡುವಂತ ಕೆಲಸ ಎಸ್ಟಿಮೇಟ್ ಇಂಜಿನಿಯರ್ನ್ನು ಒನ್ ಟು ಡಬಲ್ ಅಲ್ಲ ಅದು ನಾಲ್ಕು ಪಟ್ಟು ರೈಸ್ ಮಾಡಿರ್ತಾರೆ ಉದಾಹರಣೆಗೆ ಇವಾಗ ಇವ್ರದೊಂದು 40 mm ನ ಥಿಕ್ನೆಸ್ ಒಂದು 3-4 inches ಹಾಕ್ಬೇಕಂತ ಇವರು ಎಸ್ಟಿಮೇಟ್ ಅಲ್ಲಿ ಮಾಡ್ತಾರೆ ಆ ನಂತರ 20 mm ಇದು 4 inches ಅಂತ ಇವರೊಂದು ಎಸ್ಟಿಮೇಟ್ ಅಲ್ಲಿ ಮಾಡ್ತಾರೆ ಅದಾದ ನಂತರ ಮತ್ತೆ ಲಾಸ್ಟ್ ಲೇಯರ್ಗೆ ಮತ್ತೊಂದು 6 inches ಅಂತ ಎಲ್ಲ ಹಾಕ್ತಾರೆ ಅಂದ್ರೆ ಅಲ್ಲಿ ಅಷ್ಟು ಅವಶ್ಯಕತೆ ಇದೆಯಾ ಅಷ್ಟು ಒಂದು ಅವರು ಭದ್ರವಾಗಿ ಮಾಡುವಂತದ್ದು ಇಷ್ಟೆಲ್ಲ ಬೇಕಾ ಮಾಡ್ಲಿ ನಾವು ಅಭಿವೃದ್ಧಿಗೆ ಯಾವತ್ತೂ ನಾವು ವಿರುದ್ಧ ಅಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಈ ದುಡ್ಡು ಲೂಟಿ ಮಾಡುವುದರ ವಿರುದ್ಧವಾಗಿ ನಾವು ಹೇಳ್ತಾ ಇರೋದಿಲ್ಲ ಅವರು ಅಷ್ಟು ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಮಾಡುದು ಕೂಡ ಇಲ್ಲ ಅದನ್ನು ಯಾರು ನೋಡುದು ಕೂಡ ಇಲ್ಲ ಅದನ್ನು ಯಾರು ಕೇಳುದು ಕೂಡ ಇಲ್ಲ ಅದು ಕೇಳಲಿಕ್ಕೆ ಜನಸಾಮಾನ್ಯರಿಗೆ ಗೊತ್ತು ಕೂಡ ಇಲ್ಲ ಆ ಎಸ್ಟಿಮೇಟ್ ಅವರವರ ಭಾಷೆಗಳು ಜನಸಾಮಾನ್ಯರಿಗೆ ಅರ್ಥ ಆಗದ ರೀತಿಯಲ್ಲಿ ಅವರು ಎಸ್ಟಿಮೇಟ್ ಮಾಡ್ತಾರೆ ಅಂದ್ರೆ ನಾಳೆ ಯಾರ್ದಾದ್ರೂ ಕ್ವಶನ್ ಮಾಡ್ಬೋದು ಅನ್ನೋ ಭಯದಿಂದ ಅದಕ್ಕೆ ಏನೇನೋ ಅವರಿಗೆ ಅವ್ರದ ಲ್ಯಾಂಗ್ವೇಜ್ ಅಲ್ಲೇ ಬರ್ಕೊಂಡಿರ್ತಾರೆ ಅದನ್ನು ಆರ್ ಟಿ ಐ ನಲ್ಲಿ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಅವರಿಗೆ ಆರ್ ಟಿ ಐ ನಲ್ಲಿ ಕೊಡುದೇ ಇಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಅಲ್ಲಿ ಹಾಗಾಗಿ ಈ ರಸ್ತೆಗಳನ್ನು ಮೊದಲು ನಾವು ಯೋಚನೆ ಮಾಡ್ಬೇಕ ಸರ್ ಇಲ್ಲಿ 25 ವರ್ಷದಿಂದ ಇರುವಂತಹ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಇಂಜಿನಿಯರ್ ಇದ್ದಾರೆ 30 ವರ್ಷದಿಂದ ಇರುವಂತವ್ರು ಇವತ್ತಿಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದ್ದಾರೆ ಅವರು ಬಯಲು ಸೀಮೆದಿಂದ ಬಂದಂತವ್ರು ಇಲ್ಲಿ ಬಂದು ಅವ್ರದ್ದು ಎಲ್ಲ ಇಲ್ಲೇ ಸೆಟ್ಲ್ ಆಗಿ ಬಿಟ್ಟಿದ್ದಾರೆ ಅವರದ್ರು ಒಬ್ಬೊಬ್ಬರದ್ದು ಆಸ್ತಿಗಳನ್ನು ನೀವು ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಬೇನಾಮಿ ಸಾಧ್ಯನೇ ಇಲ್ಲ ಎನಿಸಲೇ ಸಾಧ್ಯ ಇಲ್ಲ ಮೊನ್ನೆ ಏನು ನಮ್ಮ ಸಣ್ಣ ನೀರಾವರಿ ಇಲಾಖೆ ಒಂದು ಎ ಸಿ ಬಿ ರೈಡ್ ಆಯ್ತಲ್ಲ ಅದ್ರ 3-3 pattinashtu ಪಿ ಡಬ್ಲ್ಯೂ ಡಿ ಮತ್ತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿದೆ ಅದನ್ನ ಇವತ್ತು ಯಾರು ಕ್ವಶನ್ ಮಾಡ್ತಾ ಇಲ್ಲ ಆ ಬಗ್ಗೆ ಮಾತಾಡಿದರೆ ಆ ಮಾತಾಡಿದವರ ವಿರುದ್ಧ ಕೇಸ್ಗಳನ್ನ ಹಾಕುವಂತದ್ದು ಅವರ ಮೇಲೆ ಆರೋಪ ಮಾಡುವಂತದ್ದು ಅವನು ಡಿಮ್ಯಾಂಡ್ ಮಾಡ್ತಾನೆ ಅವನು ದುಡ್ಡು ತಕ್ಕೊಳ್ತಾನೆ ಅವನು ವ್ಯಾಪಾರ ಅವನದ್ದು ಈ ರೀತಿಯಾದ ಒಂದು ಊಹಾಪೋಹಗಳನ್ನು ಸಮಾಜದಲ್ಲಿ ಹರಿಬಿಡ್ತಾರೆ ಆ ಜನರಿಗೆ ಆ ಹೋರಾಟಗಾರನ ವಿರುದ್ಧ ತಪ್ಪು ಭಾವನೆ ಬರುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇವತ್ತು ನಮ್ಮ ನಾಡುವ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಇವತ್ತಿಗೆ ಮಾಡ್ತಾ ಇದ್ದಾವೆ ಇದನ್ನು ಜನಸಾಮಾನ್ಯರು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಇದು ಯಾರು ಹೇಳಿದ್ರದ್ದು ಮಂತ್ರಿ ಶಿಫಾರಸು ಮಾಡಿದ್ರೆ ಮುಗ್ದೋಯ್ತು ಸರ್ ಉದಾಹರಣೆಗೆ ನಾನೊಂದು ವಿಚಾರ ಹೇಳ್ತೇನೆ ಇವತ್ತು ಇವತ್ತು ನಿರ್ಮಿತಿ ಕೇಂದ್ರ ಮತ್ತೆ ಕೆಆರ್ಡಿಎಲ್ ಇಲಾಖೆ ಎರಡು ಬಗ್ಗೆ ಅಲ್ಲಿ ಎಷ್ಟು ಕೋಟಿ ಕೋಟಿ ರೂಪಾಯಿ ಕೆಲಸ ಇವತ್ತು ನಡೀತಾ ಇದೆ ಪಿ ಡಬ್ಲ್ಯೂ ಡಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಗೆ ಕಾಮಗಾರಿಯನ್ನು ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಕೊಟ್ರೆ ಅಲ್ಲಿ ಪಾರದರ್ಶಕವಾಗುವುದಿಲ್ಲದಿದ್ರು ಆಗುವುದಿಲ್ಲದಿದ್ರು ಅಲ್ಲಿ ಟೆಂಡರ್ ಪ್ರಕ್ರಿಯೆ ನಡೀತದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಗುತ್ತಿಗೆದಾರರು ಅದರಲ್ಲಿ ಭಾಗವಹಿಸುವಂತ ಅವಕಾಶಗಳು ಇರ್ತವೆ ಅದೇ ನಿಮ್ಮ ಇದ್ರಲ್ಲಿ ಯಾವ್ದು ನಿರ್ಮಿತಿ ಕೇಂದ್ರದಲ್ಲಿ ಮೊನ್ನೆ ಒಂದು ನೋಡಿದಿರಿ ನಮ್ಮ ಹಾಸ್ಟೆಲ್ ಮಂಜೂರಾಗಿತ್ತು 6.5 crore ಅದು ನೇರವಾಗಿ ಅವರಿಗೆ ಕಾಮಗಾರಿ ನಿರ್ವಹಣೆಗೆ ಯಾರಿಗೆ ನಿರ್ಮಿತಿ ಕೇಂದ್ರಕ್ಕೆ ಹಿಂದೆ ಕೋಟದಲ್ಲಿ ಒಂದು 8 crore rupees ರಸ್ತೆ ಆಗಿದೆ ಅದು ಮೀನುಗಾರಿಕಾ ಇಲಾಖೆಗೆ ಮಂಜೂರಾಗಿರುವಂತದ್ದು ಮೀನುಗಾರಿಕಾ ಇಲಾಖೆಯಲ್ಲಿ ಇಂಜಿನಿಯರಿಂಗ್ ವಿಭಾಗ ಇದ್ರೂ ಕೂಡ ಅದನ್ನು ನೇರವಾಗಿ ಮಾನ್ಯ ಸಚಿವರು ಅವರ ಹಿಂಬಾಲಕರಿಗೆ ಗುತ್ತಿಗೆ ಕೊಡಬೇಕನ್ನೋ ಉದ್ದೇಶದಿಂದ ಅದನ್ನು ನೇರವಾಗಿ ನಿರ್ಮಿತಿಗೆ ಕೊಡ್ತಿರುವಂತದ್ದು ನಿರ್ಮಿತಿಯನ್ನು ಇವತ್ತು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಕೆಆರ್ಡಿಎಲ್ ಅನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದು ಎರಡು ಖಾಸಗಿ ಸಂಸ್ಥೆಗಳು ಅದರಿಂದ ಯಾವುದೇ ಒಂದು ಪಾರದರ್ಶಕವಾಗಿ ನಡೆಯುವುದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಮಾತೆತ್ತಿದ್ರೆ ಅವರ ವಿರುದ್ಧ ಬೇರೆ ಬೇರೆ ರೀತಿಯ ಒಂದು ಧಮಕಿಗಳು ಕೊಲೆ ಬೆದರಿಕೆಗಳು ಇಂಥದ್ದು ನಿರಂತರವಾಗಿ ಬರ್ತಾ ಇದೆ ಇದು ಇಷ್ಟೇ ಮಾತ್ರ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಅಭಿವೃದ್ಧಿಗಾಗಿ ಕೋಟಿ ಕೋಟಿ ರೂಪಾಯಿ ಇವತ್ತು ಸರ್ಕಾರ ವ್ಯಯ ಮಾಡ್ತಾ ಇದೆ ಅಂತ ಒಂದು ಬೋರ್ಡ್ ಅಲ್ಲಿ ಹಾಕ್ತಾರೆ ಸರ್ ದಯವಿಟ್ಟು ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಅರ್ಥ ಮಾಡ್ಕೋಬೇಕು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಿಜವಾಗಲೂ ಆ ಮೀಸಲ ಇಟ್ಟಂತಹ ಒಂದು ಅನುದಾನ ಹೋಗ್ತಾ ಇದೆಯಾ
ಓಕೆ ಸರ್ ಶೇಖರ್ ಹಾವಂಜೆ ಅವರೇ ತಮ್ಮ ಹಲೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಎಲ್ಲಿ ನೋಡಿದ್ರು ನಿಜವಾಗ್ಲೂ ಸರ್ ಇದರಲ್ಲಿ 1% ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹೋಗ್ತಾ ಇಲ್ಲ ಓಕೆ ಸರ್ ಶೇಖರ್ ಹಾವಂಜೆ ಅವರೇ ತಾವು ಕರೆ ಮಾಡಿ ಮಾತಾಡಿದ್ರು ತುಂಬಾ ತುಂಬಾ ಧನ್ಯವಾದಗಳು ಅದೇ ರೀತಿ ಸರ್ ಕರೆ ಬರುವುದಕ್ಕಿಂತ ಮುಂಚೆ ನಾನು ನಿಮ್ಗೆ ಕೇಳಿದ್ದೇನೆ ಮಳೆಗಾಲ ಪ್ರಾರಂಭ ಆಗಿದೆ ಈ ರೀತಿಯ ಸಮಸ್ಯೆ ಹೀಗೆ ಮುಂದುವರೆದ್ರೆ ಏನಾಗ್ತದೆ ಅಂತ ಇನ್ನೂ ಅವಾಂತರ ಗಂಡಾಂತರ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಈ ನಮ್ಮ ಈ ಮಳೆಗಾಲ ಗುಂಡಿ ಬಿಡ್ತದೆ ಆ ಗುಂಡಿಯಲ್ಲಿ ನೀರು ನಿಂತ ನಂತರ ಅದು ಯಾರು ಕಾಣೋದಿಲ್ಲ ಇನ್ನು ಇವರು ಈಗಾಗಲೇ ಅವರು ಏನು ಈ ಮಳೆಗಾಲಕ್ಕೆ ಹಾಕೋದಂತ ಡಾಮರು ಬೇರೆ ಇದೆ ಅದು ಭಾರಿ ಒಳ್ಳೆ ಕ್ವಾಲಿಟಿ ಡಾಮರ್ ಅದು ಹಾಕಿದ್ರೆ ಇವರಿಗೆ 4 ಪಟ್ಟು 10 ಪಟ್ಟು ಹೇಳ್ತಾರೆ ಅದೇ ಅದು ಹಾಕಿದ್ರೆ ಸ್ವಲ್ಪ ನಿಲ್ಬೋದು ಇಲ್ಲದಿದ್ದರೆ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ತವೆ ಈ ಬಾರಿ ಏನು ಸ್ವಲ್ಪ ಮಳೆ ಕಡಿಮೆ ಬಂತು ಉಡುಪಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿದೆ ಈ ಕಾರಣ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆದ ಕಾರಣ ರಸ್ತೆಗಳು ಹಾಳಾಗಿ ಬಿಟ್ಟಿದೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಅವರೇ ತಾನು ಹೇಳಿದಾಗೆ ನೋಡಿಲ್ಲ ಚರಂಡಿ ಇಲ್ಲ ಮತ್ತೆ ಒಂದು ಲೆವೆಲಿಂಗ್ ಇಲ್ಲ ಅದೆಲ್ಲ ಸಮಸ್ಯೆಗಳು ತುಂಬಾ ಇರ್ತವೆ ಅದು ಯಾರು ಅದು ಯಾರಿದೆ ಹೇಳಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ ಇನ್ನ ಹಾಗಾದ್ರೆ ರೀಸನ್ ಕೊಡ್ಲಿಕ್ಕೆ ಇಲ್ಲ ಅಧಿಕಾರಿಗಳು ಅವರು ಹೇಳಿದಾಗೆ ಅಧಿಕಾರಿ ಹೇಳಿದಾಗೆ ವರ್ಗಣೆ ಆಗದೆ 30 ವರ್ಷ 25 ವರ್ಷ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತುಂಟು ಇಂತ ಉತ್ತರ ಕೇಳಿದ ಜನರು ಇಲ್ಲಿ ಎಲ್ಲರೂ ತಲೆಯಲ್ಲಾಡಿಸುವರೆ ಅಂತ ಎಣಿಸಿದ್ದಾರೆ ಅವ್ರು ಎಣಿಸಿರ್ಬೋದು ನಮಗೆ ಗೊತ್ತಾಗ್ತದೆ ಆದರೆ ಈ ರೀತಿಯ ಪ್ರಕ್ರಿಯೆಗಳು ಆಗ್ತಾನೇ ಇದೆ ನಮಗೆ ಹಿಂದಿನಿಂದಲೂ ಗೊತ್ತು ಮಳೆಗಾಲ ಬಂದ ಕೂಡಲೇ ಅದು ಆಲ ಮಲ್ಪರೆ ಆ ಪೂಜಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈ ರೀತಿಯ ಅವ್ರು ಹೇಳು ಸರಿ ನೋಡಿ ಅವರು ಮೊನ್ನೆ ಬ್ರಹ್ಮಾವರದಲ್ಲಿ ಹೇಳಿದ್ರು ಅವರು ಬ್ರಹ್ಮಾವರದ ರಸ್ತೆ ಬಗ್ಗೆನೂ ಅವ್ರು ಮಾತಾಡಿದ್ದಾರೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಅಲ್ಲಿ ಅವರು ಹೇಳಿದಾಗೆ ಬೇರೆ ಅವರ ಮನೆ ಬೈಹುಲ್ಲಿನ ಮನೆ ಅಂತೆ ಆ ಬೈಹುಲ್ಲಿನ ಮನೆಗೆ ಇವರು 200 ಕೊಟ್ಟಿದ್ದ ಒಂದು ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಅವರ ಮನೆಯ ರಸ್ತೆಗೆ ಅವರಿಗೆ ಹಾಕಿದ್ದಾರೆ ಯಾಕಂತ ಹೇಳಿದರೆ ಅವರ ಒಂದು ಕಮ್ಯುನಿಟಿ ಇದರ ಹೆಸರಿಂದ ಆ ರಸ್ತೆಯ ಅನುದಾನವನ್ನು ಪಡೆಯುವಂಥ ಒಂದು ಹುನ್ನಾರ ಈಗ ಜನರಿಗೆ ಒಳ್ಳೆಯದು ಅದಕ್ಕೆ ಕೆಲವರೆಲ್ಲ ಸೇರಿದರು ಎಲ್ಲರೂ ಸೇರಲಿ ಅದು ವಿಚಾರ ಅಲ್ಲ ಆದರೆ ಅವರ ಮನೆ ಪರಿಸ್ಥಿತಿ ಹಾಗೆಯೇ ಉಂಟು ಅವರ ಹೆಸರು ಯಾಕೆ ಹಾಕಬೇಕು ಇವರ ಮನೆಯಿಂದ ಅವರ ಮನೆಗೆ ಇಷ್ಟು ಕೋಟಿ ಅಲ್ಲ ಹಾಗೆ ಬಂದಿದೆ ಆದರೆ ಅದರ ಮಧ್ಯದಲ್ಲಿ ಬೇರೆ ಬೇರೆ ಊರಿಗೆ ಸಂಪರ್ಕ ಸೇತುವೆ ಕೊಂಡಿ ಆಗಿದೆ ಅದು ಬೇರೆ ವಿಚಾರ ಅಲ್ಲಿಯ ಕಾಮಗಾರಿ ಕೂಡ ಹಾಗೆ ಕಳಪೆ ಮಟ್ಟದಲ್ಲಿ ಅವರು ತೋರಿಸಿದ್ದಾರೆ ನಾನು ಅವರ ಒಂದು ಮಾತನ್ನು ನೋಡಿ ನನಗೆ ಭಾಳ ಮೆಚ್ಚುಗೆ ಆಯಿತು ಅವರು ಭಾಳ ನೇರ ಕಡಾಕಡೆಯಾಗಿ ಮಾತಾಡಿದ್ದಾರೆ ಅದು ಒಳ್ಳೆಯ ಗುಣ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಈಗ ಫೋನ್ ಮಾಡಿದವರು ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ಗೇಜ್ ಉಂಟು ಎಲ್ಲ ನಿಜವಾಗಿ ಈ ನಗರಸಭೆಯ ರಸ್ತೆಗೆ ಮಾಹಿತಿ ಹೌದು ಹೌದು ಮತ್ತೆ ಅವರು ನೋಡಿ ಗೇಜ್ ಉಂಟಲ್ಲ ಗೇಜ್ ನಿಜವಾಗಿ ಇದೆ ಒಂದು ರಸ್ತೆ ಮಾಡಬೇಕಾದ್ರೆ ಯಾವ ಥರ ಗೇಜಿನ ಬಳಸಬೇಕು 1, 2, 3, 4, 5 ಹಂತದಲ್ಲಿ ಇರ್ತದೆ ಯಾರು ಅಧಿಕಾರಿಗಳು ಕೂಡ ಅಲ್ಲಿ ಬಂದು ಪರಿಶೀಲನೆ ಮಾಡುವವರು ಯಾರೂ ಇಲ್ಲ ಅದೆಲ್ಲ ಸುಮ್ಮನೆ ಅದು ಅವ್ರು ಹೇಳಿದಾಗೆ ಪೇಪರಲ್ಲಿ ಮಾತ್ರ ವರ್ಕ್ ಈಗ ನೋಡಿ ಕಂಬ ಶಿಫ್ಟ್ ಮಾಡಬೇಕು ನಾನು ಆಗ ಹೇಳಿದೆ ಇದು ಶಿಫ್ಟ್ ಮಾಡಬೇಕು ಅದು ಶಿಫ್ಟ್ ಮಾಡಿ ಎಷ್ಟು ಅಂತ ಲೆಕ್ಕ ಮಾಡಿದವರು ಯಾರೂ ಇರುವುದಿಲ್ಲ ಹಾಗೆ ಅದಕ್ಕೊಂದು ಬೇರೆ ಎಲ್ಲ ರಾಮಕೃಷ್ಣ ಲೆಕ್ಕ ಉಂಟು ಅವ್ರ ಹತ್ರ ಅದು ಉಂಟು ನಮ್ಗೆ ಗೊತ್ತಾಗ್ತದೆ ಅದೇ ರೀತಿ ಸರ್ ಇನ್ನು ನಿತ್ಯಾನಂದ ಅವರೇ ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದೇ ರಸ್ತೆ ಕಾಮಗಾರಿ ಅಂತ ಹೇಳಿದ್ರೆ ಜನರು ಎಲ್ಲರೂ ಒಟ್ಟಾಗಿ ಬಿಟ್ಟು ಅದನ್ನು ಒಂದೇ ತರದ ಒಂದು ಹೋರಾಟ ಮಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗ್ಬೋದು ಅಷ್ಟೇ ಯಾಕಂತ ಹೇಳಿದ್ರೆ ಇಲ್ಲದ್ರೆ ಒಂದು ನೋಡಿ ಇವತ್ತು 30 ವರ್ಷ 50 ವರ್ಷ ಇದ್ದವರು ಅವರೇ ಇದ್ರೆ ಯಾವ ರೀತಿಯೂ ನಮಗೆ ಅಲ್ಲಿ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಕೇಳಿ ಅವರು ಇಂಜಿನಿಯರ್ ಮಾರೆ 30 ವರ್ಷದಿಂದ ಸರ್ವಿಸ್ ಇದೆ ಅವರಿಗೆ ನೀವು ಏನು ಮಾತಾಡ್ತೀರಿ ಕೇಳ್ತಾರೆ ಸರ್ವಿಸ್ ಯಾವುದು ಸರ್ವಿಸು ಅದೇ ಅಂದರೆ 20 ಅಂತದ ಮಿನಿಮಮ್ ಇದು ಬೋ ಇದು ಅಂತದ್ದು ಓಡ್ರೆಸ್ ಎಲ್ಲರಿದೆ ಅದರಲ್ಲೇ ಅದು ಅಡ್ಜಸ್ಟ್ಮೆಂಟ್ ಒಂದು ಲೇಯರ್ ಇಲ್ಲ ಅದರಲ್ಲಿ ಒಂದು ಲೇಯರು ಇಲ್ಲ ಮೈಕ್ ಅದು ಹಾಕಿರುವಾಗ ಅದನ್ನು ನಾವು ನೋಡಿಕೊಂಡು ಅದರ ಬಗ್ಗೆ ನಮ್ಮ ಇಂಜಿನಿಯರ್ಸ್ ನಾವು ಇಂಜಿನಿಯರ್ಸ್ ಹೋಗಿ ಅಲ್ಲಿ ಡಾಮರೀಕರಣ ಅಥವಾ ಏನು ಕಾಂಕ್ರೀಟ್ ನಿಂತರೆ ಮಾತ್ರ ಅಲ್ಲಿ ಸ್ವಲ್ಪ ಸರಿಪಡ ಆಗ್ಬೋದು ಅಷ್ಟೇ ವಿನ ಬೇರೆ ಯಾವ ರೀತಿಯಲ್ಲಿ ನಮಗೆ ಇಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ನೋಡಿ ಅಂಬಾಗಿಲಿಂದ ರಸ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ 3 ಜನರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಪಾರ್ಟ್ 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 ಮಾಡಿದ್ದಾರೆ ಒಬ್ಬರೊಬ್ಬರು ಒಂದೊಂದು ರೀತಿಯ ಆಲೋಚನೆಯಲ್ಲಿ ಮಾಡಿದಾಗ ಉಂಟು ಅದೇ ರಸ್ತೆ ಆ ರಸ್ತೆಗೆ ಮಾನದಂಡ ಇಲ್ಲ ನೋಡಿ ಅಲ್ಲಿ ಫುಡ್ ಕಾರ್ಪೊರೇಷನ್ ಉಂಟು ನಮ್ಮ ಇಲ್ಲಿ ಪೆರಂಪಳ್ಳಿಯಲ್ಲಿ ನೋಡಿ ಅಲ್ಲಿ ಪಾಗರವನ್ನು ಒಂದು ಪಾಗರವನ್ನು ತೆಗಿಲಿಕ್ಕೆ ಆಗದಿದ್ದವರು ಇನ್ನು ಯಾಕೆ ರಸ್ತೆ ಮಾಡ್ತಾರೆ ಒಂದು ಅವ್ರದ್ದು ಆ ಇಲಾಖೆಯಲ್ಲಿ ಮಾತಾಡಿ ಜನನಾಯಕರಿಗೆ ಆಗುದಿಲ್ಲ ಅಂತ ಹೇಳ್ತಾರೆ ಅವರ ಅಸಹಾಯಕತೆಯನ್ನು ಹೇಳಿದ ನಾನು ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ನೋಡಿದಾಗೆ ಉಂಟು ಅದನ್ನು ಫುಡ್ ಕಾರ್ಪೊರೇಷನ್ ಅಂತ ಮಾತಾಡಿ ಆ ಪಾಗರವನ್ನು ತೆಗೆದು ಸ್ವಲ್ಪ ಒಳಭಾಗಕ್ಕೆ ಹಾಕಿ ಏನು ಅದರಲ್ಲಿ ಎಂತ ಅಂತ ಹೇಳ್ತಾರೆ ಗಂಟು ಹೋಗುದಿಲ್ಲ ಸರ್ಕಾರ ಅದೇ ಸರ್ಕಾರದಲ್ಲ ಅದೇನು ನಮ್ಮ ಖಾಸಗಿ ಸುತ್ತಲ್ಲ ಸರ್ಕಾರ ಸತ್ತಿ ಸರ್ಕಾರಕ್ಕೆ ಬಿಟ್ಟುಕೊಡೋದು ಅದನ್ನು ಪ್ರಯತ್ನ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅಸಹಾಯಕತೆ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಭಾಳ ಬೇಜಾರಾಗ್ತದೆ ನೋಡಿ ಅಲ್ಲಿ ಮುಂದೆ ಹೋಗುವಾಗ ಅಲ್ಲಿ ಕೂಡ ಅರ್ಧ ಎಲ್ಲಿಯೂ ಬೇಕಾದ್ರೆ ನೋಡಿ ಅರ್ಧ ಕಾಮಗಾರಿ ಆಗಿದೆ ಈ ಮಳೆಗಾಲದಲ್ಲಿ ಅದು ಯಾವಾಗ ಸ್ಟಾರ್ಟ್ ಆಗಿದೆ 1 ವರ್ಷ ಜಾಸ್ತಿ ಆಯಿತು 3 ಜನರಿಗೆ ಹಂಚಿ
ಇದು ರಸ್ತೆ ಕೆಸರಿನಲ್ಲೇ ಹೋಗ್ತಿದ್ರು. ಆ ಪತ್ರಿಕೆಯಲ್ಲಿ, ಆ ಮಣಿಪಾಲದ ಪತ್ರಿಕೆಗೆ ಸ್ವಲ್ಪ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅದು ದಿನ ದಿನ ಹಾಕಿದ್ರು, ಅದೇನಾಗಿದೆ ಅಂತೇಳಿ ಅದೇ ರಾಗ ಅದೇ ಹಾಡು ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ಹಾಗೆ ಆಗ್ಬಾರ್ದು. ಜನರು ಅಲ್ಲಿ ಅಲ್ಲಿಯ ಜನರು ಎಚ್ಚೆತ್ಕೊಳ್ಬೇಕು, ಆ ಭಾಗದ ಜನರು ಎಚ್ಚೆತ್ಕೊಳ್ಬೇಕು. ಮೂರನೇದೇ ಮಾಡುವಾಗ ಒಂದನೇದೇ ಹೋಗ್ತದೆ. ಹೌದು, ನೀವು ಹೇಳಿದ ಕರೆಕ್ಟ್ ಸರ್. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇಬ್ಬರು ಕೂಡ ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24x7.